ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ ಲೆವೆನ್. ನಿಮ್ ಜೊತೆ ನಾನು ಹರೀಶ್ ನಾಗರಾಜು. ಚಾಮರಾಜಪೇಟೆಯಿಂದ ಸಿದ್ದರಾಮಯ್ಯ ಅವರು ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬದಾಮಿಯಿಂದ ಬೆಂಗಳೂರಿಗೆ ಬಂದ ಅಭಿಮಾನಿಗಳು ಬೆಳ್ಳಂಬೆಳಗ್ಗೆ ಇವತ್ತು ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಿದ್ರು. ಒಬ್ಬರಲ್ಲ ಇಬ್ಬರಲ್ಲ ನೂರಾರು ಜನ. ಬ್ರೇಕಿಂಗ್ ನ್ಯೂಸ್. ನಿನ್ನೆ ಸಿದ್ದರಾಮಯ್ಯನವರು ಚಾಮರಾಜಪೇಟೆಯಲ್ಲಿ ಒಂದು ಮಾತು ಹೇಳಿದ್ರು ನೋಡಿ, ಅಲ್ಲಿಂದ ಶುರುವಾಯಿತು ಇದಕ್ಕೆ ಬೇರೆ ಬೇರೆ ರೆಕ್ಕೆ ಪುಕ್ಕಗಳು. ಇದೀಗ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿ ಗೆದ್ದಿದ್ದಂತಹ ಬಾದಾಮಿ ಕ್ಷೇತ್ರ, ಅಲ್ಲಿಂದ ನೂರಾರು ಗಟ್ಟಲೆ ಅಭಿಮಾನಿಗಳು ಏಕಕಾಲಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯನವರ ಭೇಟಿ ಮಾಡೋಕ್ಕೆ. ಯಾಕೆ ಅಂದರೆ, ಸರ್ ನೀವು ನೆಕ್ಸ್ಟ್ ಎಲೆಕ್ಷನಲ್ಲಿ ಬಾದಾಮಿಯಿಂದನೇ ಸ್ಪರ್ಧೆ ಮಾಡಬೇಕು ಸರ್ ಅಂತ ಕೇಳ್ಕೊಳ್ಳೋಕ್ಕೆ ಇನ್ನೂ 2 ವರ್ಷ ಇದೆ. ಬಟ್ ನಿನ್ನೆ ಅವ್ರು ಹೇಳಿದ ಸ್ಟೇಟ್ಮೆಂಟು, ಇವತ್ತು ಅವರೆಲ್ಲ ಅಭಿಮಾನಿಗಳು ಕೂಡ ಬಂದರು ಬೆಳ್ಳಂಬೆಳಗ್ಗೆ. ಸಿದ್ದರಾಮಯ್ಯನವರು ಬಾದಾಮಿಯಿಂದ ಸ್ಪರ್ಧೆ ಮಾಡಬೇಕು, ಇಮ್ಮಡಿ ಪುಲಕೇಶಿ ಬಾದಾಮಿಯಿಂದ ಗೆದ್ದು CM ಆಗಬೇಕು ಅಂತ ಎಲ್ಲರೂ ಕೂಡ ಜೈಕಾರ ಹಾಕೋಕೆ ಶುರು ಮಾಡಿದ್ರು. ಬಾದಾಮಿ ಹುಲಿಯಾ ಸಿದ್ದರಾಮಯ್ಯ ಅಂತ ಜೈಕಾರ ಕೇಳಿದ್ರು. ಹೌದೋ ಹುಲಿಯಾ ಅಂತ ಇನ್ನೊಬ್ಬ ಜೈಕಾರ ಹಾಕಿದ್ರು. ಮುಂದಿನ CM ಅಂತ ಮತ್ತೊಬ್ಬರು ಜೈಕಾರ ಹಾಕಿದ್ರು. ಒಟ್ಟಿನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸುತ್ತು ಬರೆದ್ರು. ನೂರಾರು ಅಭಿಮಾನಿಗಳು ಒತ್ತಾಯಿಸಿದ್ರು, ಎಲ್ಲ ಬೆಂಬಲಿಗರು ಕೂಡ. 50,000 ಮತಗಳಿಂದ ನಿಮ್ಮನ್ನು ಗೆಲ್ಲಿಸ್ತೀವಿ ನಾವು ಅಂತ ಜೈಕಾರ ಹಾಕಿದ್ರು. ಸಾಕಷ್ಟು ಜನ ಬಂದಿದ್ದರಿಂದ ನೂಕುನುಗ್ಗಲು, ಶಾರೀರಿಕ ಅಂತರ, ಮಾಸ್ಕು ಯಾವುದೂ ಕಾಣಿಸ್ತಿಲ್ಲ. ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ, ಹುಲಿಗೆ ಉತ್ತರ ಕರ್ನಾಟಕದ ಹುಲಿ ಸಿದ್ದರಾಮಯ್ಯ ಸಾಹೇಬರಿಗೆ, ಸ್ಪರ್ಧೆ ಮಾಡ್ಬೇಕಂತೇಳಿ ಬದಾಮಿ ತಾಲೂಕಿನಿಂದ 500ಕ್ಕಿಂತ ಹೆಚ್ಚು ಜನಾಂಗ ನಾವು ಇಲ್ಲಿಗೆ ಬಂದಿದ್ದೇವೆ. ಹಾಗೂ ಯಾವ ತಾಲೂಕಿಗೂ ಇಲ್ಲ, ನಾವು ಬದಾಮಿ ತಾಲೂಕಿಗೆ ನಮ್ಮ ಸ್ಪರ್ಧೆ ಮಾಡಿ ಸಾಹೇಬರು ಉತ್ತರ ಕರ್ನಾಟಕ CM ಸಿಕ್ಕಿಲ್ಲ, ಉತ್ತರ ಕರ್ನಾಟಕದಿಂದ CM ಆಗ್ಬೇಕಂತೇಳಿ ನಮ್ಮೆಲ್ಲರ ಅಭಿಪ್ರಾಯ. ಅದಕ್ಕೆ ಬದಾಮಿಯಿಂದ ನಾವು 2023 ನೀವು ಸ್ಪರ್ಧೆ ಮಾಡಬೇಕು, ನಮ್ಮ ಬದಾಮಿಯಿಂದ ನೀವು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಆಶೆಯಿಂದ ನಮ್ಮ ಸ್ವಯಂ ಪ್ರೇರಿತರಾಗಿ ಇನ್ನೂ ಜನ ಭಾಳ ಬರಾಕತ್ತಿತ್ತು. ನಾವು ಇಲ್ಲಿ ಖುದ್ದಾಗಿ ಬಂದು ನಾವಷ್ಟೇ ಇರ್ತೀವಿ ಇಲ್ಲೇ ಇದ್ದಾಗ. ಸಾಹೇಬ್ರ 2023 ಬದಾಮಿಯಿಂದ ನೀವು ಸ್ಪರ್ಧೆ ಮಾಡಬೇಕು, ಮತ್ತು ನೀವು ಬದಾಮಿಯಿಂದನ ಮುಖ್ಯಮಂತ್ರಿ ಆಗಬೇಕು. ಅಲ್ರಿ ನೀವು ಹಿಂಗೆಲ್ಲ ಹೇಳಕತ್ತೀರಿ, ಹೌದು ನಿಮ್ಮ ಸಾಹೇಬರಿಗೆ ಅಲ್ಲಿ ಸೋಲ್ತೀನಿ ಅಂತ ಭಯ ಕಾಡಾಕತ್ತಿ ಅಂತ ಅನಿಸ್ತದಲ್ಲ. ಇಲ್ಲ ಭಯದಿಲ್ಲ, ಈಗ ಸ್ವಯಂ ಪ್ರೇರಿತವಾಗಿ ಇಷ್ಟು ಮಂದಿ ಪ್ರಮುಖರು ಬಂದು ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ತಾಲೂಕ್ ಪಂಚಾಯತಿ ಮೆಂಬರ್ಗಳು, ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು, ಮತ್ತು ಪ್ರಮುಖ ನಾಯಕರುಗಳು ನಾವು ಎಲ್ಲಾ ಜನಾಂಗದವರು ಕೂಡ್ಕೊಂಡು ಬೆಂಬಲ ಮಾಡ್ತಾರ. ಸುಮಾರು 50,000 ಮತಗಳಿಂದ ಸಿದ್ದರಾಮಯ್ಯ ಸಾಹೇಬರು ನಾವು ಗೆಲ್ಲಿಸ್ಕೊಡ್ತೀವಿ ಅಂತ ನಿಮ್ ಮುಂದೆ ಹೇಳ್ತೀನಿ. ಆಗದಿದ್ರ ನಾವು ರಾಜಕೀಯ ನಿವೃತ್ತಿನೂ ಮಾಡಿಬಿಡ್ತೀವಿ. ಇದು ಅವರೆಲ್ಲರೂ ಕೊಟ್ಟಂತಹ ಆಶ್ವಾಸನೆ. ಈ ಸಂದರ್ಭದಲ್ಲಿ ಮಾತಾಡ್ತಿರ್ಬೇಕಾರೆ 500 ಜನಕ್ಕೂ ಹೆಚ್ಚು ಜನ ಇವತ್ತು ಬಂದಿದ್ರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋನ ಸ್ಪೆಷಲ್ ಕರೆಸ್ಪಾಂಡೆಂಟ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಾವುರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದ ದಶರಥ್ ಸಾವುರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ದಶರಥ್. ನಿನ್ನೆ ಮಾವ ಅಳಿಯನ ಪ್ರಸ್ತಾಪ ಮಾಡಿದ್ರು ಸಿದ್ದರಾಮಯ್ಯನವರು ಚಾಮರಾಜಪೇಟೆಯಲ್ಲಿ ನಿಂತು ಮಾತಾಡ್ತಿರ್ಬೇಕಾದ್ರೆ ಬಹುಶಃ ಎಲ್ಲೊಂದು ಕಡೆ ಅದು ಬೇರೆ ಮೆಸೇಜ್ ಪಾಸ್ ಆಗೋಯ್ತು, ಹಾಗಾಗಿ ಬದಾಮಿಯಿಂದ ಇಷ್ಟೊಂದು ಜನ ಬಂದರು ಅವರೆಲ್ಲರೂ ಕೂಡ ಕೇಳ್ಕೊತಿದ್ದಾರೆ ಅಂತ ಅನಿಸ್ತಾ ಇದೆಯಾ? ಹೌದು ಹರೀಶ್ ನಾಗರಾಜ್, ಮಾಜಿ ಮುಖ್ಯಮಂತ್ರಿ ಹಾಲಿ ವಿಧಾನಸಭೆಯ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಇಲ್ಲಿವರೆಗೂ ಕೂಡ ಚಾಮರಾಜಪೇಟೆಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಕೂಡ ಎಲ್ಲಿಯೂ ಕೂಡ ಹೇಳಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಫುಡ್ ಕಿಟ್ ಹಂಚಿಕೆ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಸಿದ್ದರಾಮಯ್ಯನವರು ತಪ್ಪದೇ ಹಾಜರಾಗ್ತಾ ಇದ್ದಾರೆ. ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಹೋಗಿ ಫುಡ್ ಕಿಟ್ ಹಂಚಿಕೆ ಮಾಡ್ತಾ ಇದ್ದಾರೆ. ಅದರ ಮೂಲಕ ಚಾಮರಾಜಪೇಟೆಯ ಜನಗಳ ಜೊತೆಗೆ ಕನೆಕ್ಟ್ ಆಗ್ತಿದ್ದಾರೆ, ಆ ಬಾಂಧವ್ಯವನ್ನು ಹೆಚ್ಚು ಮಾಡ್ಕೋತಾ ಇದ್ದಾರೆ ಅನ್ನೋದು ಒಂದು ಮಾತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನೆ
ಮೊನ್ನೆ ನಡೆದಂತ ಹೇಳಿಕೆ ಇತ್ತಲ್ಲ, ನಾನು ಚಾಮರಾಜಪೇಟೆಯ ಅಳಿಯ, ನನ್ನ ಮಾವನವರ ಮನೆ ಕೂಡ ಇದೇ ಚಾಮರಾಜಪೇಟೆಯಲ್ಲಿದೆ ಅಂತ ಹೇಳಿದ್ರು. ಸೊ ಇದು ಎಲ್ಲ ಒಂದು ಕಡೆ ಬಾದಾಮಿ ಜನಗಳ ಜನತೆಯನ್ನ ಇಲ್ಲಿವರೆಗೂ ಕೂಡ ಕರೆದುಕೊಂಡು ಬರುವಂತೆ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕದಿಂದ ಅದು ಕೂಡ ಬಾದಾಮಿಯಿಂದನೇ ಸ್ಪರ್ಧೆ ಮಾಡಿ ಅಲ್ಲಿಂದಲೇ ಗೆದ್ದು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಇಲ್ಲಿ ಬಂದಿರುವಂತ ಬಹುತೇಕ ಜನರ ಒತ್ತಾಯ ಆಗ್ರಹ, ಅದು ಕೂಡ ಪ್ರೀತಿಪೂರ್ವಕವಾಗಿ ಮಾಡಿಕೊಳ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ಆಗಮಿಸಿರುವಂತಹ ಬಾದಾಮಿಯ ಜನತೆ ಇವತ್ತು ಸಿದ್ದರಾಮಯ್ಯನವರಿಗೆ ಭೇಟಿಯಾದ್ರು, ಮನವಿಯನ್ನು ಕೂಡ ಸಲ್ಲಿಸಿದ್ರು. ಆದರೆ ಸಿದ್ದರಾಮಯ್ಯನವರು ತುರ್ತಾಗಿ ಆಸ್ಪತ್ರೆಗೆ ಹೋಗಬೇಕಾಗಿದ್ದ ಕಾರಣಕ್ಕಾಗಿ ಇಲ್ಲಿವರೆಗೂ ಕೂಡ ಇವರ ಆಗ್ರಹಕ್ಕೆ ಇವರ ಬೇಡಿಕೆಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಬಂದ ನಂತರದಲ್ಲಿ ಅವರು ಯಾವ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ನಾನು ಬಾದಾಮಿಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾರಾ, ಅಥವಾ ಚಾಮರಾಜಪೇಟೆ ಅಂತ ಹೇಳ್ತಾರಾ, ಅಥವಾ ಚುನಾವಣೆಯನ್ನು ಎರಡು ವರ್ಷಕ್ಕೆ ಆದ ನೋಡೋಣ ಅಂತ ಹೇಳ್ತಾರೆ ಗೊತ್ತಿಲ್ಲ. ಆದರೆ ಇಲ್ಲಿನ ಜನತೆ ಆಗ್ರಹ ಪಡಿಸ್ತಾ ಇರೋದು ಇಷ್ಟೇ, ಬಾದಾಮಿಯಿಂದ ಸ್ಪರ್ಧೆ ಮಾಡಿ ಗೆದ್ದಿರುವಂಥ ಸಿದ್ದರಾಮಯ್ಯನವರು ಈ ಬಾರಿ ಏನಾದರೂ ಸ್ಪರ್ಧೆ ಮಾಡಿದ್ರೆ 50,000 ಮತಗಳಿಂದ ಅಂತರದಿಂದ ಗೆಲ್ಲಿಸ್ತೇವೆ, ಜೊತೆಗೆ ಬಾದಾಮಿ ಕ್ಷೇತ್ರದಲ್ಲಿ ಅವರು ಗೆದ್ದಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಅಭಿವೃದ್ಧಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಹರಿದು ಬರುತ್ತೆ. ಸಿದ್ದರಾಮಯ್ಯನವರು ಬಾದಾಮಿ ಕ್ಷೇತ್ರಕ್ಕೆ ಬಂದಾಗಿನಿಂದ ಬಾದಾಮಿ ಒಂದು ರೀತಿಯಲ್ಲಿ ಅಭಿವೃದ್ಧಿಯ ಪಥದತ್ತ ಕೊಂಡೋಗ್ತಾ ಇದೆ. ಈಗ ದಶರಥ್ ಎಲೆಕ್ಷನ್ ಆಗೋಕೆ ಇನ್ನೂ 2 ವರ್ಷ ಇದೆ, ಇನ್ನೂ ಅದ್ರ ಬಗ್ಗೆ ನಿಲುವು ತೆಗೆದುಕೊಳ್ಬೇಕು. ಯಾಕೆ ಇಷ್ಟೊಂದು ಜನ ಸಡನ್ ಆಗಿ ಬಂದರು, ಮಾತಾಡಿಸ್ಬೋದಾ? ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಅನುಮಾನ ಕಾಡ್ತಿತ್ತ ಏನಾದರೂ, ಅಯ್ಯೋ ಸಾಹೇಬ್ರು ನಮ್ಮ ಕಡೆ ನಿಂತ್ಕೊಳ್ಳಲ್ಲ, ಹಾಗಾಗಿ ಮುಂದಿನ ಮುಖ್ಯಮಂತ್ರಿ ಅಂತಂದು ಕೂಗು ಬೇರೆ ಇದೆ, ಆ ಥರದ್ದೇನಾದರೂ ಆಗ್ಬಿಡಲ್ಲ, ಆದರೆ ನಮ್ಮ ಕಡೆಯಿಂದ ಆಗಲಿ, ಆ ಥರದ್ದೇನು ಪ್ರೀತಿನ ಅಂತ ಮಾತಾಡಿಸ್ಬೋದಾ ಬೇಗ ಫಾಸ್ಟಾಗಿ? ಖಂಡಿತವಾಗಿಯೂ ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಒಬ್ಬರು ಯಜಮಾನ್ರ ಕರಿತೀನಿ ನಾನು. ಬನ್ನಿ ಯಜಮಾನ್ರೆ, ನೀವು ಯಾಕೆ ಸಿದ್ದರಾಮಯ್ಯನವ್ರನ್ನ ಸ್ಪರ್ಧೆ ಬಾದಾಮಿಯಿಂದನೇ ಸ್ಪರ್ಧೆ ಮಾಡಬೇಕು ಅಂತ ಯಾಕೆ ಒತ್ತಾಯ ಮಾಡ್ತಿದ್ರಿ? ಇನ್ನೂ 2 ವರ್ಷ ಸಮಯ ಇದೆಯಲ್ಲ, ಯಾಕೆ ನೀವು ಅವಸರ ಬೀಳಕತ್ತೀರಿ ಅಂತ? ಏನಿಲ್ಲ ರೀ, ಬೇರೆ ಕಡೆ ಅಲ್ಲೇ ಇಲ್ಲೇ ಒಪ್ಪು ಚಲೋಗ್ಯಾವೆ ನಮ್ಗೆ. ಅಲ್ಲೇ ಮೈಸೂರಿನಿಂದ ನಿಂತಾರಂತ ಓಪು, ಅಲ್ಲೇ ಚಾಮರಾಜನಗರ ನಿಂತಾರಂತ ಓಪು, ಕೊಪ್ಪಳಕ್ಕೆ ನಿಂತಾರಂತ ಓಪು, ಮತ್ತೆ ಬಾಗಲಕೋಟೆ ನಿಂತಾರಂತೇಳಿ ಸುದ್ದಿ ಹೊಂಟವು. ಆದರೆ ನಮ್ಗೆ ಸಮಾಧಾನ ಇಲ್ಲ, ನಮ್ಗೆ ಯಾವ ಲೀಡರು ಏನು ಹೇಳಿಲ್ಲ, ಯಾರೇನು ಕೇಳಿಲ್ಲ, ಎಲ್ಲ ತಮ್ಮ ಸ್ವಂತ ಗಾಡಿ ಮಾಡ್ಕೊಂಡು. ಸಿದ್ದರಾಮಯ್ಯನವರೇ ಯಾಕೆ ಬೇಕು ನಿಮ್ಮ ಕ್ಷೇತ್ರಕ್ಕೆ? ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡೋರು, ಒಳ್ಳೆ ಅವರೊಂದು ಒಳ್ಳೆ ನಾಯಕ, ಹಿಂದುಳಿದ ವರ್ಗದ ನಾಯಕ, ಎಲ್ಲರನ್ನು ಸಮಾನವಾಗಿ ತಗೊಂಡು ಹೋಗ್ತಾರೆ. ಯಾರು ಭೇದ ಭಾವ ಇಲ್ಲ, ಯಾವುದು ಆ ಜಾತಿ ಈ ಜಾತಿ ಅನ್ನೋದಿಲ್ಲ, ಏಕಕಾಲ ನಿರ್ಣಯ ಮತ್ತು ತಗೊಳ್ಳುವಂಥ ವ್ಯಕ್ತಿ ಸಿದ್ದರಾಮಯ್ಯನವರು. ಅಂಥ ವ್ಯಕ್ತಿ ಕಳ್ಕೊಂಡು ನಾವು ಏನು ಮಾಡೋ ಅಂತೇಳಿ ಇಲ್ಲಿ ಬಂದೀವಿ ನಾವು. ಇಷ್ಟು ಪ್ರೀತಿ ಇಟ್ಕೊಂಡಿದ್ದೀರಿ, ಲಾಸ್ಟ್ ಟೈಮ್ ಸಿದ್ದರಾಮಯ್ಯವ್ರಲ್ಲಿ ಗೆಲ್ಬೇಕಾದ್ರೆ ಭಾಳ ಅರಸಾಹಸ ಪಟ್ಕೊಂಡು 2,000 ಓಟಲ್ ಗೆದ್ರಲ್ಲ, ಅವಾಗ ಯಾಕಿರ್ಲಿಲ್ಲ ಈ ಪ್ರೀತಿ ಅಂತ? ಪ್ರೀತಿ ಅವಾಗೂ ಇದ್ದ, ಇಷ್ಟೆಲ್ಲ ಹೋರಾಟ ಮಾಡಿ ಗೆದ್ಸಿವಿ ಅವ್ರನ್ನ. ಪ್ರೀತಿ ಆಗು ಪ್ರೀತಿ ಐತಿ, ಈಗ ಅದ್ರ ಡಬಲ್ ಪ್ರೀತಿ ಐತಿ. ಅದೇನು ಸಣ್ಣ ಸಾಮಾನ್ಯ ಪ್ರೀತಿ ಇಲ್ಲ, ಅವಾಗ ಏನು ಸ್ವಲ್ಪ ಅಂತರದಿಂದ ಗೆದ್ದಾರ, ಈ ಸಲ ಫುಲ್ 50,000 ಮತದಿಂದ ಗೆದ್ದಿಸ್ತೀವಿ ಅಂತೇಳಿ ಅಗದಿ ಕೈ ಎತ್ತಿ ಹೇಳ್ತೇನೆ ನಾನು. ಇದಿಷ್ಟು ಬಾದಾಮಿಯಿಂದ ಬಂದಿರುವಂತಹ ಜನಗಳ ಮಾತಾಗಿದೆ. ಸಿದ್ದರಾಮಯ್ಯನವರು ಬಾದಾಮಿಯಿಂದಲೇ ಗೆಲ್ಲಬೇಕು, ಬಾದಾಮಿಯಿಂದಲೇ ಸ್ಪರ್ಧೆ ಮಾಡಬೇಕು, ಅಲ್ಲಿಂದಲೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಆಗ್ರಹವನ್ನು ಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಯಾವ ರೀತಿ, ಸಿದ್ದರಾಮಯ್ಯನವರು ಯಾವ ರೀತಿ ಇದಕ್ಕೆ ಉತ್ತರವನ್ನ ಕೊಡ್ತಾರೆ ಅಂತ ನೋಡಬೇಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದಶರಥ್ ಸಾವಿರ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನಿನ್ನೆ ಸಂಜೆ 6:30 ಸಮೀಪ DCM ಲಕ್ಷ್ಮಣ ಸವದಿಯವರ ಪುತ್ರ ಚಿದಾನಂದ ಸವದಿ ಅವರ ಕಾರು ಅಪಘಾತ ಪ್ರಕರಣ ಆಯಿತು. ಕೂಡಲೆಪ್ಪ ಮೃತದೇಹವನ್ನು ಕುಟುಂಬಸ್ಥರಿಗೆ ಈಗ ಹಸ್ತಾಂತರ ಮಾಡಿದ್ದಾರೆ. ಅಪಘಾತ ಆದ ತಕ್ಷಣ ಅವರನ್ನ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆ ತೆಗೆದುಕೊಂಡು ಹೋಗಲಾಯಿತು, ಅದರ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ರೈತ ಕೂಡಲೆಪ್ಪ ಸಾವನ್ನಪ್ಪಿದ್ದಾರೆ. ಇದೀಗ ಅವರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ. ಬಾಗಲಕೋಟೆಯ ಚಿಕ್ಕ ಅಂದರಗಲ್ ಗ್ರಾಮಕ್ಕೆ ಅವರ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಮಧ್ಯಾಹ್ನ ಸ್ವಗ್ರಾಮದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ನಡೀತಾ ಇದೆ. ಮುಗಿಲು ಮುಟ್ಟಿದೆ ಮೃತನ ಕುಟುಂಬದ ಆಕ್ರಂದನ. ಇನ್ನು 6:30 ಅಪಘಾತ ಆಯಿತು. ಬೈಕಲ್ಲಿ ಬರ್ತಾ ಇದ್ರು, ಕಾರ್ ಡಿಕ್ಕಿ ಹೊಡೀತು. ಅದು ಲಕ್ಷ್ಮಣ್ ಸವದಿಯವರ ಪುತ್ರ ಚಿದಾನಂದ ಸವದಿಯವರಿಗೆ ಸಂಬಂಧಪಟ್ಟಂಥ ಕಾರು ಅಂತ ಅವರೇ ಇದ್ರು ಅಂತ ಒಂದು ಆರೋಪ ಇದೆ, ಗೊತ್ತಿಲ್ಲ ಪೊಲೀಸರು ಅದನ್ನು ನೆಕ್ಸ್ಟ್ ಏನೇನು ತನಿಖೆ ಮಾಡ್ತಾರೆ ಅಂತ. ಇಲ್ಲ, ಇರಲಿಲ್ಲ, ಡ್ರೈವರ್ ಇದ್ರು ಅಂತ ಡ್ರೈವರ್ನ ಈಗ ಕಸ್ಟಡಿಗೆ ತೊಗೊಂಡು ಎನ್ಕ್ವೈರಿ ಮಾಡ್ತಿದ್ದಾರೆ. SP ಅವರು ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಆದರೆ ಹೋದ ಜೀವ ಮತ್ತೆ ಬರಲ್ಲ. ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂತಹ ಮನೆಯ ಮಾಲೀಕ ಕೂಡಲೆಪ್ಪ ಸಾವನ್ನಪ್ಪಿದ್ದಾರೆ. ಇದೀಗ ಅವರ ಮೃತದೇಹ ಹಸ್ತಾಂತರ ಆಗಿದೆ, ಗ್ರಾಮಕ್ಕೆ ತೊಗೊಂಬಂದಿದ್ದಾರೆ. ಗ್ರಾಮದ ಎಲ್ಲ ಜನ ಈಗ ಅಲ್ಲಿ ಬಂದಿದ್ದಾರೆ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ. ಅವರ ಕುಟುಂಬದವರೆಲ್ಲ ಅಗಲಿದ ಮನೆಯ ಹಿರಿಯ ವ್ಯಕ್ತಿ ಕಳ್ಕೊಂಡು ಇಡೀ ಕುಟುಂಬಸ್ಥರೀಗ ಕಣ್ಣೀರು ಹಾಕ್ತಿರುವಂತಹ ದೃಶ್ಯ. ಮಕ್ಕಳು
ಈ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಲಕ್ಷ್ಮಣ್ ಸವದಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಬಗ್ಗೆ ಮಾತಾಡ್ತಿದ್ರು ಸವದಿಯವರು, ಮಗ ಚಿದಾನಂದ್ ಗಾಡಿ ಹಾಗೂ ಸ್ನೇಹಿತನ ಗಾಡಿ ಎರಡೂ ಇತ್ತು, ನನ್ನ ಮಗ ಕಾರನ್ನು ಓಡಿಸಲ್ಲ, ಸ್ನೇಹಿತರ ಜೊತೆ ಬೇರೆ ಕಾರ್ನಲ್ಲಿದ್ದ, ಏನೇ ಆದರೂ ಸಾವಿಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ, ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳ್ತೀನಿ, ಅವರ ಕುಟುಂಬಕ್ಕೆ ನಾನು ನೆರವಾಗ್ತೀನಿ, ಇದು ನನ್ನ ಧರ್ಮ. ಚಿದಾನಂದ ಸವದಿ ಮಾತಾಡಿದ್ದು, ಅವರು ಕೂಡ ಮಾತಾಡಿದ್ದಾರೆ. ಇನ್ನೊಂದು ಕಡೆ ಅವರ ಪುತ್ರ, ನಾನು ಕಾರು ಓಡಿಸ್ತಾ ಇರಲಿಲ್ಲ, ನನ್ನ ಕಾರನ್ನು ನಮ್ಮ ಡ್ರೈವರ್ ಓಡಿಸ್ತಾ ಇದ್ರು, ಅಪಘಾತವಾದ ಬಳಿಕ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ವಿ ಅಂತ ಅವರು ಹೇಳಿಕೆ ಕೊಟ್ಟರು. ಇನ್ನು SP ಕೂಡ ಮಾತಾಡಿದ್ದಾರೆ, ಲೋಕೇಶ್ ಅವರು, ಕಾರು ಚಾಲಕನ ಮೇಲೆ ಕೇಸ್ ಆಗಿದೆ, ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದೀವಿ ಅಂತ ಹೇಳಿಕೆ ಕೊಟ್ಟರು. SP ನೋಡಿ, ಅವರು ಒಂದು 8 ಜನ ಸೇರಿಕೊಂಡು ಅವರೆಲ್ಲ ಸ್ನೇಹಿತರು, ಈಗೊಂದು 25-30 ದಿವಸ ಕಂಟಿನ್ಯೂ ಲಿಕ್ಕೆಟ್ ಹಚ್ಚುವಂಥ ಕೆಲಸ ಮಾಡಿದರು. ಬೆಳಿಗ್ಗೆ 6 ಗಂಟೆಗೆ ಹೋಗ್ತಿದ್ರು, ರಾತ್ರಿ 9 ಗಂಟೆಗೆ ಬರ್ತಿದ್ರು. ಅವನ ಸ್ನೇಹಿತರೆಲ್ಲರೂ ಭಾಳ ಓಡಾಟ ಮಾಡಿದರು. ಅದಕ್ಕೆ ಆಂಜನೇಯ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ತಿಳ್ಕೊಂಡು ಇದೆಲ್ಲ ಮುಗಿದ ಮೇಲೆ ಕೊಪ್ಪಳ ಜಿಲ್ಲೆದೊಳಗೆ ಆಂಜನೇಯ ದೇವಸ್ಥಾನ ಇದೆ, ಹನುಮ ಜನ್ಮಭೂಮಿ ಅಂತ ಕರೀತಾರೆ ಅದಕ್ಕೆ. ಅಲ್ಲಿ ಹೋಗಿ ವಾಪಸ್ ಬರೋ ಮುಂದೆ 2 ಗಾಡಿ ಇತ್ತು, ಒಂದು ಚಿದೋರ್ ಗಾಡಿ, ಒಂದು ಆಮೇಲೆ ಇನ್ನೊಂದು ಅವನ ಸ್ನೇಹಿತನ ಗಾಡಿ. ಅವ್ರ ಸ್ನೇಹಿತರು ಎಲ್ಲರೂ ಅವ್ರ ಗಾಡಿಯಲ್ಲಿ ಕೂತಿದ್ರಂತೆ, ರಾತ್ರಿ ಫೋನ್ ಮಾಡಿ ತಿಳ್ಕೊಂಡಿರೋದು. ಆಮೇಲೆ ಹಿಂದೆ ಚಿದುನ್ ಗಾಡಿಯಲ್ಲಿ ಒಂದು 4-6 ಜನ ಇದ್ರು, ಇವ್ರ ಗಾಡಿ ಮುಂದೆ ಹೋಗ್ತಾ ಇತ್ತು. ಆಮೇಲೆ ಅಲ್ಲೊಂದು ಡಿವೈಡರ್ ಏನು ಓಪನ್ ಇತ್ತಲ್ಲ, ಆ ಡಿವೈಡರ್ ಓಪನ್ ಇದ್ದಂತ ಸ್ಥಳದಲ್ಲಿ ಮೋಟರ್ ಬೈಕ್ ಮೇಲೆ ಒಬ್ರು ಈ ಕಡೆ ಪಾಸ್ಲಿಕ್ಕೆ ಬಂದ್ಬಿಟ್ಟಿದ್ದಾರೆ. ಸೊ ಅದು ಗಾಡಿ ಕಂಟ್ರೋಲ್ ಆಗಿಲ್ಲ, ಅವನಿಗೆ ಹೊಡೆದಿದೆ. ಹೊಡೆದ್ಮೇಲೆ ಇವ್ರಿಗೆ ಫೋನ್ ಮಾಡಿದ್ದಾರೆ, ಫೋನ್ ಮಾಡಿದ ಮೇಲೆ ವಾಪಸ್ ಹೋಗಿ ಅವ್ರನ್ನ ಆಂಬ್ಯುಲೆನ್ಸ್ ಕರೆಸಿ ಅಲ್ಲೇ ನಿಂತು ಆಂಬ್ಯುಲೆನ್ಸ್ ತೊಗೊಂಡೋಗಿ ಬಾಗಲಕೋಟೆಗೆ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ಅವ್ರ ಜೊತೆಗೆ ಆಂಬ್ಯುಲೆನ್ಸ್ ಜೊತೆಗೇನು ಒಬ್ರು ಪತ್ತಾರು ಇನ್ನೊಂದು 3 ಜನ ಸಾವಡ್ಕರು, 3-4 ಜನ ಅವರು ಆಂಬ್ಯುಲೆನ್ಸ್ ಜೊತೆಗೇ ಹೋಗಿದ್ದಾರೆ. ಹೋಗಿ ಆಸ್ಪತ್ರೆಗೆ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಆಮೇಲೆ ಚಿದನು ಹೋಗಿದ್ದಾರೆ, ಚಿದನು ಹೋಗಿ ನೋಡಿಕೊಂಡು ಆಮೇಲೆ ಊರಿಗೆ ಹೋಗಿದ್ದಾರೆ. ಊರಿಗೆ ಹೋದ್ಮೇಲೆ ಅದು ರಾತ್ರಿ ಡೆತ್ ಆಗಿರ್ತಕ್ಕಂಥದ್ದು ಮಾಹಿತಿ ಬಂದಿದೆ. ತೀರಿ ಹೋಗಿದ್ದಾರೆ ಪಾಪ ಅವನು ಆ ಬೈಕ್ ಮೇಲೆ. ಪೊಲೀಸ್ ತನಿಖೆ ನಡೆದಿದೆ. ಬಟ್ ಅವರು ಅವರ ಕುಟುಂಬಸ್ಥರು ಹೇಳ್ತಿರೋದು ಇಲ್ಲ ಆ ಥರದ ಇದೇ ಇಲ್ಲ, ಚಿದಾನಂದ ಅವ್ರು ಹೇಳ್ತಿರೋಂಥ ತಿಳಿದಿರುತ್ತೆ, ಸುಳ್ಳು ಹೇಳ್ತಿದ್ದಾರೆ. ಅವ್ರು ಸ್ಪಾಟಲ್ಲಿ ಇರಲಿಲ್ಲ, ಆಮೇಲೆ ನಂಬರ್ ಪ್ಲೇಟನ್ನು ಕಾಲಿಂದ ಒದ್ದು ಅದು ನಂಬರ್ ಪ್ಲೇಟ್ ಕಾಣಬಾರ್ದು ಆ ಥರ ಮಾಡಿಬಿಟ್ಟಿದ್ದಾರೆ. ಈಗ ಒಂದು ಆಕ್ಸಿಡೆಂಟ್ ಆದ ಗಾಡಿಗೆ ನಂಬರ್ ಪ್ಲೇಟ್ ತೆಗೆದ್ರೆ ಮುಚ್ಚಿಕೊಳ್ಳೋಕ್ಕಾಗುತ್ತಾ? ಮುಚ್ಚಿಕೊಳ್ಳೋಕ್ಕಾಗಲ್ಲ. ಅವ್ರೇನಾದ್ರೂ ಆಕ್ರೋಶದಾಗ ಮಾತು ಹೇಳಿರ್ಬೇಕು ಹೊರತಾಗಿ, ಅದ್ಯಾವುದೂ ಕೂಡ ಆ ಥರ ಆಗಿಲ್ಲ. ಮತ್ತು ನನ್ನ ಮಗನ ಜೊತೆಗೆ ನಾವು ಸ್ವತಃ ಮಾತಾಡಿದ್ದೀವಿ, ಏನೇನಾದ್ರೂ ಅವಶ್ಯಕತೆ ತಿಳ್ಕೊಂಡಿದ್ದೆ, ತಿಳ್ಕೊಂಡು ನಾನು ಹೇಳ್ತೇನೆ. ಕುಟುಂಬಸ್ಥರಿಗೆ ಏನಾದ್ರು ಪರಿಹಾರ, ಯಾಕೆಂದ್ರೆ ಅಲ್ಲಿ ನೋಡೋಣ. ಒಂದು ಹೇಳ್ತೀನಿ, ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಪರಿಹಾರ ದೊಡ್ಡ ಮಾಡ್ತಕ್ಕಂಥದ್ದು ಭಾಳ ದೊಡ್ಡದಲ್ಲ, ಪರಿಹಾರ ಕೊಡ್ತೇನೆ, ಅದ್ರ ಪ್ರಶ್ನೆ ಇಲ್ಲ. ಯಾಕಂತಂದ್ರೆ ಪಾಪ ತೀರ್ ಹೋದಂಥ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಸ್ವಲ್ಪ ಆಸರೆ ಕೊಡ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಧರ್ಮ ಇದೆ. ನಾನು ಅವ್ರ ಮನೆಗೇನೂ ಹೋಗ್ತೀನಿ, ಭೇಟಿನೂ ಆಗ್ತೀನಿ, ಅವ್ರಿಗೆ ಅವ್ರಿಗೆ ಸಹಾಯ ನನ್ನ ಕೈಲಿ ಆದ ಮಟ್ಟಿಗೆ ಸಹಾಯ ಮಾಡ್ತೀನಿ. ಇಲ್ಲ ಇಲ್ಲ, ಅವನು ಇಲ್ಲ ಅವನು ಡ್ರೈವಿಂಗ್ ಮಾಡಲ್ಲ, ಹನುಮಂತ್ ಅಂತಕ್ಕಂಥ ಡ್ರೈವರ್ ಇದ್ದಾನೆ. ಅವನು ಮೊದಲನೇ ಹಿಡಿದನ್ನು ಪರ್ಮನೆಂಟ್ ಡ್ರೈವರ್ ಇದ್ದಾನೆ. ಈ ಡ್ರೈವರ್ ಕೂಡ ಅಲ್ಲಿ ಹೋಗಿ ಹೆಸರಾಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಭಾಳಷ್ಟು ಊಹಾಪೋಹೆಗಳು ಬರ್ತಕ್ಕಂಥ ಸಹಜವೇ. ಅದರಾಗ ವಿಶೇಷವಾಗಿ ಇಂಥದ್ದು ಒಬ್ಬ ಮಂತ್ರಿ ಮಗ ಇಂಥವಾದಾಗ ಸ್ವಲ್ಪ ಇಂಥವೆಲ್ಲ ಚರ್ಚೆಗಳಾಗ್ತಕ್ಕಂಥ ಸದ, ಅದ್ಯಾವುದು ಕೂಡ ಸತ್ಯವಾಗಿರ್ತಕ್ಕಂಥದ್ದಲ್ಲ, ಅದೆಲ್ಲವೂ ಕೂಡ ಸುಳ್ಳು. ಚಿದಾನಂದ ಸವದಿ ಮುಂದೆ ಫಾರ್ಚುನರ್ ಗಾಡಿಯಲ್ಲಿದ್ದ, ಹಿಂದೆ ಅವನ ದೋಸ್ತರು ಇನ್ನೊಂದು 4-6 ಜನ ಆ ಗಾಡಿಯಲ್ಲಿದ್ದರು. ಅಲ್ಲ, ಚಿದಾನಂದ ಇದ್ದ ಅಂತಂದ್ರೆ ಹೇಳಕ್ಕೆ ಏನು ತಪ್ಪೇನಿದೆ? ಇದ್ರಾಗೇನು ಮುಚ್ಚು ಮರಿ ಏನಿದೆ? ಇದಕ್ಕಿದ್ದು ಹೇಳಬೇಕಲ್ಲ. ಪೊಲೀಸ್ ತನಿಖೆ ಇದೆ, ತನಿಖೆ ಆಗಿ ಏನು ತೊಂದರೆ? ಈಗ ನೋಡಿ, ಫೋನ್ದಲ್ಲಿ ಮಾತಾಡೋದು ಸರಿಯಲ್ಲ, ಖುದ್ದಾಗಿ ಹೋಗಿ ಅವ್ರಿಗೆ ಶಾಂತವನ್ನ ಹೇಳ್ತಕ್ಕಂಥ ಕೆಲಸ ನಾನು ಹೋಗಿ ಬಿಟ್ಟೆ. ಇವತ್ತಿಲ್ಲಿ ಮೈಸೂರಿಗೆ ಹೋಗ್ತಾ ಇದ್ದೀನಿ, ನಾಳೆ ಗುಲ್ಬರ್ಗಕ್ಕೆ ಹೋಗಿ ಗುಲ್ಬರ್ಗದಿಂದ ಅಲ್ಲಿ ಅಂದೇವೇ ಹೋಗಿ ಅಲ್ಲಿ ಮಾತಾಡ್ಸ್ತೀನಿ. ನಾನು ಅವರು ನಮ್ಮ ಸ್ನೇಹಿತರು
ಅಂಜನಾದ್ರಿ ಬೆಟ್ಟಕ್ಕೆ ದೇವರ ದರ್ಶನಕ್ಕೆ ಹೋಗಿರತಕ್ಕಂಥ ಸಂದರ್ಭದಲ್ಲಿ ಪುನಃ ಆತನಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತನ ಕಾರದಲ್ಲಿ ನಾನು ಪ್ರಯಾಣ ಮಾಡ್ತಾ ಇದ್ದೀನಿ. ನನ್ನ ಕಾರಲ್ಲಿ ನನ್ನ ಸ್ನೇಹಿತರು ನಮ್ಮ ಡ್ರೈವರ್ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕೂಡಲ ಸಂಗಮದ ಬಳಿ ನನ್ನ ಕಾರು ರಸ್ತೆಗೆ ಅಪಘಾತ ಆಗಿದೆ. ಸುಮಾರು 6 ಗಂಟೆ ಸುಮಾರಿಗೆ ಬೈಕ್ ಸವಾರ ಸಡನ್ ಆಗಿ ಅಡ್ಡ ಬಂದಿರತಕ್ಕಂಥ ಚಾಲಕನ ಅಚಾರಕ್ಕಿಂತ ಕಾರು ಕಂಟ್ರೋಲ್ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಬೈಕ್ ಡಿಕ್ಕಿಯಾಗಿ ಅವರನ್ನು ಆಸ್ಪತ್ರೆಗೆ ಕಳಿಸುವಂಥ ವ್ಯವಸ್ಥೆ ಮಾಡಿ ಸಡನ್ ಆಗಿ ನನ್ನ ಡ್ರೈವರ್ನ ಫೋನ್ ಮಾಡಿ ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟಾಗಿ 108 ಫೋನ್ ಮಾಡಿ ಆಂಬ್ಯುಲೆನ್ಸ್ ಕರೆಸಿ ಬಾಗಲಕೋಟೆ ಎಸ್ ಪಿ ಅವ್ರಿಗೆ DYSP ಹಾಗೂ CP ಅವ್ರಿಗೆ ಮಾತಾಡಿ ಘಟನೆ ಬಗ್ಗೆ ವಿವರವಾಗಿ ಹೇಳಿ ಬೈಕನ್ನು ಕೂಡ ಅವರಿಗೆ ಸರೆಂಡರ್ ಮಾಡಿ ನಾನು ರಿಟರ್ನ್ ಬರೋಷ್ಟರಲ್ಲಿ ಸ್ಪಾಟಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ನಾನು ನೇರವಾಗಿ ಆಸ್ಪತ್ರೆಗೆ ಹೋಗಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಬೈಕ್ ಸವಾರನ ಭೇಟಿ ಆಗಬೇಕಂತ ಪ್ರಯತ್ನದಲ್ಲಿದ್ದಾಗ ಅವಾಗ ನನಗೆ ಮತ್ತೆ ದಾರಿಯಲ್ಲಿದ್ದಾಗ ಫೋನ್ ಬಂತು ಈ ಥರ ಡೆತ್ ಆಗಿದೆ ಅಂತ. ಅಲ್ಲ ಹೋಗೋಷ್ಟರಲ್ಲಿ ಅವ್ರ ಕುಟುಂಬಸ್ಥರು ಯಾರೂ ಇರಲಿಲ್ಲ, ಅವ್ರು ಭೇಟಿ ಆಗೋಕ್ಕಾಗಿಲ್ಲ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರಿಗೆ ದುಃಖವನ್ನು ತಡ್ಕೊಂಡು ಶಕ್ತಿ ಭಗವಂತ ದಯಪಾಲಿಸ್ತೀನಿ. ನಮಗೂ ಕೂಡ ದುಃಖ ಆಗಿದೆ, ಇದು ಆಗಬಾರ್ದಾಗಿದೆ. ಬಹುಶಃ ಅವರು ನಾನು ಈ ಸಂದರ್ಭದಲ್ಲಿ ವಿಷಾದ ವ್ಯಕ್ತಪಡಿಸಿ ಅವ್ರ ಕುಟುಂಬಕ್ಕೆ ಭಗವಂತ ತದ್ದುಕೊಂಡು ತರ್ಕೊಂಡು ಶಕ್ತಿ ನೀಡಲಿ ಅಂತ ಸಂದರ್ಭದಲ್ಲಿ ವಿನಂತಿ. ಯಾರು ಸ್ಥಳೀಯ ಜೊತೆ ಮಾತಾಡಿದ್ರೆ ನನ್ನ ಕಾರಿಗೂ ನಾನು ಇರ್ತಕ್ಕಂಥ ಕಾರಿಗೂ ಸುಮಾರು 30 ಕಿಲೋಮೀಟರ್ ಡಿಫರೆನ್ಸ್ ಇತ್ತು. ನಾನು ರಿಟರ್ನ್ ಬರುವಷ್ಟರಲ್ಲಿ ಸ್ಪಾಟಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ನನಗೆ ಆ ಸ್ಥಳೀಯದ್ದು ಕೂಡ ನಾನು ಮಾತಾಡಿಲ್ಲ, ನನ್ನ DC ಮಗ ಅಂತೂ ಕೂಡ ನಾನು ಯಾರಿಗೂ ಹೇಳಿಲ್ಲ. ಬಹುಶಃ ಅವರು ಏನೋ ಸುಳ್ಳು ಆರೋಪ ಏನು ಮಾಡ್ತಾಯಿದ್ರೆ ಅಲ್ಲಿ ಗಳಿತೀನಿ, ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ನಾನಾಗಲಿ ನಮ್ಮ ಸ್ನೇಹಿತರಲ್ಲಿ ಯಾರೂ ಕೂಡ ಸರಿಯಾಗಿ ತನಿಖೆ ಹಾಕೋದಾಗಲಿ ಅಥವಾ ಆವಾಸ ಹಾಕೋದಾಗಲಿ ಯಾರು ಕೂಡ ಮಾಡಿಲ್ಲ. ಆಮೇಲೆ ಅವರನ್ನು ಆಸ್ಪತ್ರೆಗೆ ಕಳಿಸಿದ್ದು ಕೂಡ ನಾವೇ ಅಂತ ಸಂದರ್ಭ ಹೇಳಬೇಕು. ಅಪಘಾತ ಆದಂಥ ಕಾರನ್ನ ತಾವೇ ಚಾಲನೆ ಮಾಡ್ತಾ ಇದ್ರಿ ಅಂತ? ಇದು ನಾನು ಡ್ರೈವಿಂಗೇ ಮಾಡೋಕ್ಕಾಗಲ್ಲ. ನಾನು ಸುಮಾರು 10 ವರ್ಷ ನನ್ನ ಡ್ರೈವರ್ ನನ್ನ ಕಾರ್ಸೆಲ್ಲ ಚಲಾಯಿಸ್ತಾನೆ. ನಾನು ಡ್ರೈವಿಂಗ್ ಮಾಡ್ತಾ ಇರಲಿಲ್ಲ, ನಾನು ಬೇರೆ ಕಾರಲ್ಲಿ ನನ್ನ ಮುಂದೆ ಇದ್ದು ನಮ್ಮ ಡ್ರೈವರು ನನ್ನ ಸ್ನೇಹಿತರು ನನ್ನ ಕಾರಲ್ಲಿ ಹಿಂದೆ ಬರ್ತಾ ಇತ್ತು. ಇವತ್ತೇನು ಆ ಕುಟುಂಬಕ್ಕೆ ಭೇಟಿ ಕೊಡ್ತೀರಿ? ಇವತ್ತು ಅಥವಾ ನಾಳೆ ಅವರ ಅಂತ್ಯ ಸಂಸ್ಕಾರ ಮುಗಿದ ಮೇಲೆ ಅವ್ರ ಕುಟುಂಬಕ್ಕೆ ಭೇಟಿ ಕೊಡ್ತೀನಿ. ಅವರಿಗೆ ಯಾವುದೇ ಥರದ ಸಹಾಯ ಇದ್ರು ಕೂಡ ನಾನು ಮಾಡಕ್ಕೆ ಸಿದ್ಧನೇ ಇದ್ದೀನಿ ಅಂತ ಸಂದರ್ಭ. 6:30-7 ಗಂಟೆ ಟೈಮಿಗೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋ ದೇವಲಾಪುರ್ ಕ್ರಾಸ್ ಹತ್ರ ಒಂದು KA 22 MC 5151 ಹೆಕ್ಟರ್ ಗಾಡಿ ಇರ್ತದೆ. ಈ ಗಾಡಿಗೆ 4-wheeler ಗಾಡಿಗೆ ಒಂದು ಬೈಕ್ ಟಚ್ ಆಗಿ ಆಕ್ಸಿಡೆಂಟ್ ಆಗ್ತದೆ. ಆ ಬೈಕ್ ಚಾಲಕನಾದ ಕುಡ್ಲಪ್ಪ ಬೋಳಿ ಎಂಬ ವ್ಯಕ್ತಿ ಆಸ್ಪತ್ರೆಗೆ ಶಿಫ್ಟ್ ಆಗಿ ರಾತ್ರಿ 9 ಗಂಟೆಗೆ ಮೃತರಾಗ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗಾಡಿ ಮಾಲಕರ ಚಿದಾನಂದ ಸೌದಿಯವರಾಗಿರ್ತಾರೆ. ಸಂಬಂಧಪಟ್ಟ ಹಾಗೆ ಕೂಡಲೇ ನಾವು ಅದಕ್ಕೆ ಗ್ರಾಮ ನೊಂದವರು ಮೃತರ ಕುಟುಂಬ ಯಾವುದಾದ್ರು ಸ್ಟೇಟ್ಮೆಂಟ್ ನೀಡಲಿ ಅಂತಲೇ ನಾವು ವಿಡಿಯೋ ಸ್ಟೇಟ್ಮೆಂಟ್ ಮಾಡಿರ್ತೀವಿ. ಆ ವಿಡಿಯೋ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಆಮೇಲೆ ಪ್ರತ್ಯಕ್ಷದರ್ಶಿಗಳು ನೀಡಿರುವ ವಿಡಿಯೋ ಸ್ಟೇಟ್ಮೆಂಟ್ ಆಧಾರಗಳ ಮೇಲೆ ಪ್ರಕರಣ ದಾಖಲು ಮಾಡ್ತೀವಿ. ಪ್ರಕರಣ 1304A ಆಗಿರ್ತದೆ. IPC ಅಡಿಯಲ್ಲಿ ಆರೋಪಿ ಆ ಗಾಡಿ ವಾಹನ 4-wheeler ವಾಹನ ಚಾಲಕನಾಗಿರ್ತಾನೆ ಹನುಮಂತ್ ಸಿಂಗ್ ರಜಪೂತ್ ಅಥಣಿಯ ನಿವಾಸಿ. ಆ ಚಾಲಕನ ನಾವು ವಿಚಾರಣೆಗೂ ಒಳಪಡಿಸಿರ್ತೀವಿ. ಯಾವುದೇ ರೀತಿಯ ಆಲ್ಕೋಹಾಲ್ ಇನ್ಫ್ಲೂಯೆನ್ಸಲ್ಲಿ ಇರೋದಿಲ್ಲ. ಪೊಲೀಸರು ಸ್ಥಳದಲ್ಲಿ ತಲುಪೋ ವೇಳೆ ಅಷ್ಟರಲ್ಲಿ ಆ ಡ್ರೈವರು ಮತ್ತು ಇನ್ನೊಂದು 3 ಜನನ್ನು ಗ್ರಾಮಸ್ಥರ ಜೊತೆ ಕೂತಿರ್ತಾರೆ. ಆ ಟೈಮ್ನಲ್ಲಿ ಚಿದಾನಂದ ಸೌದಿಯವರೂ ಇರ್ತಾರೆ. ನಂತರ ಬಾಡಿ ಅಲ್ಲ ಅವಾಗ ಅವ್ರು ಇನ್ನೂ ಬದುಕಿರ್ತಾರೆ. ಅವ್ರನ್ನ ಗಾಯಾಳು ವ್ಯಕ್ತಿನ ಮತ್ತು ಗಾಡಿನ ಸೀಸ್ ಮಾಡಿಕೊಂಡು ಸ್ಟೇಷನ್ಗೆ ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಅವ್ರು ಮುಂದೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡು ಹೋಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿದೆ. ಆಕ್ಸಿಡೆಂಟ್ ಆಗೋ ಟೈಮಿನಲ್ಲಿ ಸ್ಥಳದಲ್ಲಿ ಅವರು ಅಲ್ಲಿ ಇದ್ದರು, ಅಂದರೆ ನಮ್ಮ ಆಕ್ಸಿಡೆಂಟ್ ಆಗಿದ್ದ ಸ್ಥಳದಲ್ಲಿ ಪೊಲೀಸರು ಬಂದಾಗ ಡ್ರೈವರ್ ಇದ್ದರು, 3 ಜನ ಇನ್ನೊಂದು ಇತ್ತಿರಿದ್ರು, ಮತ್ತು ಗ್ರಾಮಸ್ಥರಿದ್ದರು. ಓಕೆ, ಗ್ರಾಮಸ್ಥರ ಜೊತೆ ಡ್ರೈವರ್ ಕೂತಿದ್ದ, ಇಷ್ಟೆಲ್ಲ ನಾನು ಹೇಳಬಲ್ಲೆ. ನಂತರ ಇದು ಬಾಡಿ ಮತ್ತು ಗಾಡಿ ಶಿಫ್ಟ್ ಆದಾಗ ಇವರು ಬೇರೆ ಏನೋ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾರೆ. ಪೋಸ್ಟ್ಮಾರ್ಟಮ್ ಆಗಿದೆ, ಫ್ಯಾಮಿಲಿ ಮೆಂಬರ್ಸ್ ಅವ್ರ ಸಮಕ್ಷಮಾನೇ ಆಗಿದೆ. ಫ್ಯಾಮಿಲಿ ಮೆಂಬರ್ಸ್ ಅವ್ರು ನೀಡಿರೋ ವಿಡಿಯೋ ಸ್ಟೇಟ್ಮೆಂಟ್ ಆಧಾರದ ಮೇಲೆಗೆ, ಪ್ರತ್ಯಕ್ಷದರ್ಶಿಗಳು ನೀಡಿರುವ ವಿಡಿಯೋ ಸ್ಟೇಟ್ಮೆಂಟ್ ಆಧಾರಗಳ ಮೇಲೆಗೆ FIR ರಿಜಿಸ್ಟರ್ ಆಗಿರೋದು.
ತನಿಖೆನೂ ಅವರ ನುಡಿಯೋ ಸಾಕ್ಷಿಗಳ ಪ್ರಕಾರನೇ ಮುನ್ನಡೀತದೆ. ಅವರು ನೀಡಿರುವ ಸ್ಟೇಟ್ಮೆಂಟ್ಗಳ ವಿಡಿಯೋ ಸ್ಟೇಟ್ಮೆಂಟ್ಗಳ ಆಧಾರದ ಮೇಲೆಗೆ ಮುಂದೆ ನಡೆಯುತ್ತೆ ತನಿಖೆ. ಅವ್ರ ಸಮಕ್ಷಮನೇ ನಿನ್ನೆ ಪೋಸ್ಟ್ಮಾರ್ಟಮ್ ಅನ್ನು ಮಾಡಿದ್ರು. ಹೆಚ್ಚುವರಿಯಾಗಿ ಏನಾದರೂ ಸಾಕ್ಷಿಗಳಿದ್ದಲ್ಲಿ ಯಾರು ಚಾಲಕರಿದ್ದಾರೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಅದನ್ನು ತನಿಖೆಗೆ ಒಳಪಡಿಸ್ಕೋತೀವಿ ನಾವು. ಮತ್ತೇನಿದೆ, ಥ್ಯಾಂಕ್ ಯು. ಯಾವುದೇ ರೀತಿಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಮೇಲೆ ಇದಿರೋದಿಲ್ಲ. ನಾವು ಅತ್ಯಂತ ಪಾರದರ್ಶಕವಾಗಿ ಹಾಗೂ ನಿಷ್ಠೆಯಿಂದ ಅದು ತನಿಖೆ ಮುಂದುವರೆದಿದೆ. ಎಲ್ಲ ಆಯಾಮಗಳಲ್ಲೂ ತನಿಖೆ ಮುಂದುವರೆದಿದೆ. ನ್ಯೂಸ್ ಮುಂದುವರಿಸ್ತೀವಿ. ವೆಲ್ಕಮ್ ಬ್ಯಾಕ್. ನಿನ್ನೆ ಸಂಜೆ ಅಪಘಾತ ಆಯಿತು. ಅದು ಡಿ ಸಿ ಎಂ ಲಕ್ಷ್ಮಣ್ ಸವದಿಯವರ ಪುತ್ರನ ಕಾರು ಅಂತ ಅವರು ಮಾತಾಡಿದಾಯಿತು, ಪುತ್ರ ಮಾತಾಡಿದಾಯಿತು, ಎಸ್ ಪಿ ಮಾತಾಡಿದ್ರು. ಇದೀಗ ಅಪಘಾತದ ಬಗ್ಗೆ ಸಂಬಂಧಿಕರು ಮತ್ತು ಸ್ಥಳೀಯರು ಕೂಡ ಮಾತಾಡಿದ್ದಾರೆ. ಅವರೇನು ಹೇಳ್ತಾರೆ ಬನ್ನಿ ಕೇಳೋಣ. ತಮ್ಮ ಯಾವುದೇ ಇದ್ರೊಳಗೆ ಇವರು ಎರಡು ಗಾಡಿ ಇದ್ದವ್ರು, ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಮುಂದೊಂದು ಹಿಂದೊಂದು. ಅದು ಆ ಇವರು ಹೊಂಟೊತ್ತಿನಾಗ ಇವರಿಗೆ ತಾವು ಹಿಂದಿನಿಂದ ಬಂದು ಹೊಡೆದಿದ್ದಾರೆ. ಹೊಡೆದ ತಕ್ಷಣ ಇವ್ರದ್ದು ಗಾಡಿ ಎಡಗಡೆ ಡ್ಯಾಮೇಜ್ ಆಗಿದೆ. ಅವನಿಗೆ ಬೈಕಿಗೆ ರೈಟ್ ಸೈಡ್ ಹೊಡೆದಿದ್ದಾರೆ. ಮುಂದೆ ಆ ಬಿದ್ದ ತಕ್ಷಣ ಅಲ್ಲಿ ಅಕ್ಕಪಕ್ಕ ಹೊಲದಾಗಿದ್ದವ್ರು ಬಂದಾರೆ ರೀ. ಬಂದು ಅವನಿಗೆ ನೀರು ಹಾಕೋದು ಅದನ್ನು ಮಾಡಾಕತ್ತಾರೆ. ಮುಂದೆ ಅದರೊಳಗೆ ಒಬ್ಬ ಬಂದವ, ಒಬ್ಬ ಹುಡುಗನ ಕಡೆ ಮೊಬೈಲ್ ಇದೆ ಅಲ್ಲಿ ಆಸ್ತಿ ಮಗಳು ಹೊಲ್ದವನ ಕಡೆ, ಅವ ಇವ್ರ ಗಾಡಿದು ಫೋಟೋ ತೆಗಿಯಕತ್ತಾನೆ. ಫೋಟೋ ತೆಗಿಯಕತ್ತಾನೆ. ಆ ಫೋಟೋ ತೆಗಿಬಾಡ ಅವ್ನು ತೆಗೆಸಿದ ಇವನ್ನ ಆ ಹುಡುಗನ ಹಿಡ್ಕೊಂಡು ಅವ್ನ ಮೊಬೈಲ್ ಕಸ್ಕೊಂಡು ನೀ ಏನು ಮಾಡ್ಕೊಂತಿ ಮಾಡ್ಕೊ, ನೀನು ನಾನು ಲಕ್ಷ್ಮಣ್ ಸೌದಿ ಮಗ ಇದ್ದೀನಿ ಏನು ಮಾಡ್ಕೊಂತಿ ಅಂತ ಅವಾಚಿ ಶಬ್ದಗಳಿಂದ ಮಾತಾಡಿ ಅವರಿಗೆ ವಿರುದ್ಧವಾಗಿ ಮಾತನಾಡಿ ಮುಂದೆ ತನ್ನ ಗಾಡಿದನ್ನು ಎರಡೂ ಹಿಂದಿಂದು ಮುಂದಿಂದು ಬೋರ್ಡ್ ತಾನ ಕಿತ್ತು ಒಗೆದು ಆ ಮುಂದಿನ ಗಾಡಿಯವ್ರನ್ನ ತರಿಸಿ ತನ್ನ ಎರಡೂ ಬೋರ್ಡಿನ ತುಕ್ಕುಡಿಗಳನ್ನು ತನ್ನ ಗಾಡಿಯಾಗಿನ ಡಾಕ್ಯುಮೆಂಟ್ಸನ್ನು ಮುಂದಿನ ಗಾಡಿಯೊಳಗೆ ಹಾಕಿ ಕೊಟ್ಟು ಕಳಿಸಿ ತಾನು ನಮ್ಮ ಪೊಲೀಸ್ ಸಿಬ್ಬಂದಿ ಇಬ್ಬರು ಮೊದಲು ಪೊಲೀಸ್ ಸಿಬ್ಬಂದಿಯವ್ರು ಬಂದಾರೆ ಅವ್ರು ಬರೋ ತನಕ ಅಲ್ಲಿ ಅದನ್ನು ಅವಾಗ ನಮ್ಮ ಹುಡುಗರು ಕೈ ಬರ್ತಾರೆ. ನಿನ್ನೆ 6:30 ಆಕ್ಸಿಡೆಂಟ್ ಆಗಿದೆ NH-15 ನಮ್ಮ ಮಾವನವರು ಹೊಲಕ್ಕೆ ಹೋಗಿ ತಮ್ಮ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರುವತ್ತಿನಾಗ ಲಕ್ಷ್ಮಣ ಸೌದಿ ಅವ್ರ ಮಗನ ಚಿದಾನಂದ ಸೌದಿ ಅವರು ಹಿಂಬದಿಯಿಂದ ಇಳಕಲ್ ಟು ಬಿಜಾಪುರ ಹೋಗುವ ರಸ್ತೆಯಲ್ಲಿ ಹಿಂಬದಿಯಿಂದ ಬಂದು ಕಾರ್ ಹಾಸಿದ್ದಾರೆ. ಕಾರ್ ಹಾಸಿ ಅವರಿಗೆ ತೀವ್ರವಾಗಿ ಪೆಟ್ಟು, ಸೊಂಟ ಮತ್ತು ತಲೆ ಸಂಪೂರ್ಣ ತೀವ್ರ ಗಾಯ ಆಗಿದೆ. ಗಾಯ ಆಗಿ ಅಲ್ಲೇ ಬಿದ್ದಿದ್ದಾರೆ ಅವರು. ಮುಂದೆ ಅವರು ಅಟ್ಲೀಸ್ಟ್ ಅವನಿಗೆ ಏನು ಸ್ವಲ್ಪ ಅಟ್ಲೀಸ್ಟ್ ಬಿದ್ದಾನಪ್ಪ ಅಂದ್ರೆ ಅದಕ್ಕೇನು ವ್ಯವಸ್ಥೆ ಮಾಡಬೇಕಾಗಿತ್ತು, ಅವರೇನೂ ಮಾಡಿಲ್ಲ. ಮುಂದೆ ಸ್ಥಳೀಯರೆಲ್ಲರೂ ಬಂದು ನೋಡಿ ಮಾಡಿ ಇದು ಮಾಡಿದ್ದಾರೆ. ಮುಂದೆ ನಮಗೆ ಸ್ಥಳೀಯರು ಫೋನ್ ಮಾಡಿದ್ದ 1-8 ಫೋನ್ ಹಚ್ಚಿ ಆಂಬ್ಯುಲೆನ್ಸ್ನ ಬಾಗಲಕೋಟೆ ಹಾಸ್ಪಿಟಲ್ಗೆ ತೊಗೊಂಬಂದಿವಿ. ಬಾಗಲಕೋಟೆ ಹಾಸ್ಪಿಟಲ್ ಗುಳಿಯಾದವ್ರ ಹಾಸ್ಪಿಟಲ್ ಅವ್ರಿಗೆ ಹೆಚ್ಚು ಸುಮಾರು 9 ಅವರು ತೀರ್ಕೊಂಡ್ರು ಸರ್. ಅಲ್ಲಿ ಸ್ಥಳೀಯರೆಲ್ಲರೂ ಕೂಡಿಕೊಂಡು ಅದು ಫೋಟೋ ಶೂಟ್ ಮಾಡೋಕ್ಕೆ ಹೋಗಿ ಅದನ್ನು ವಿಡಿಯೋ ಮಾಡ್ಕೊಳಕ್ಕೆ ಹೋದ್ರೆ ಚಿದಾನಂದ ಸೌದಿ ಅವರು ಅವರಿಗೆ ಜಬರ್ಸಿದ್ದಾರೆ, ದಬ್ಬಳಕೆ ಮಾಡಿದ್ದಾರೆ. ವಿಡಿಯೋ ಮಾಡಿದ್ರೆ ನೋಡಿ ನೀವು ಫೋಟೋ ತೆಗೆದು ನೋಡ್ರಿ ಅಂತ ಕೇಳಿ ಜಬರ್ಸಿ ಅವ್ರು ಫೋಟೋ ತೆಗೆದಿದ್ದಾರೆ, ಫೋಟೋ ಡಿಲೀಟ್ ಮಾಡಿಸಿ, ವಿಡಿಯೋ ಡಿಲೀಟ್ ಮಾಡಿಸಿ, ನಾ ಲಕ್ಷ್ಮಣ್ ಸೌದಿ ಮಗನದೀನಿ ನೀವು ನೋಡ್ರಿ ಏನು ಕೇಳಿ ಮಾಡಿದ್ರಪ್ಪ ಅಂತಂದ್ರೆ ವಜ್ಜಾಗುತ್ತಾ ಇದು ಆಗುತ್ತಾ ಅಂತ ಕೇಳಿ ಬೈದು ದಬ್ಬಾಳಿಕೆ ಮಾಡಿ ಅವರು ಇದು ಮಾಡಿ ಹೋಗಿದ್ದಾರೆ ಸರ್. ನಿನ್ನೆ ಅಪಘಾತ ಆದ ಕಾರಿನಲ್ಲಿ ಚಿದಾನಂದ ಸವದಿ ಇರಲಿಲ್ಲ. ಚಿದಾನಂದ ಸವದಿ ಸ್ನೇಹಿತ ಸುಶೀಲ್ ಕುಮಾರ್ ಕೂಡ ಮಾತಾಡಿದ್ದಾರೆ. ಅಪಘಾತ ಆದ ಕಾರಿನಲ್ಲಿ ನಾನಿದ್ದೆ, ಚಾಲಕ ಡ್ರೈವ್ ಮಾಡ್ತಿದ್ದ. ಸುಶೀಲ್ ಕುಮಾರ್ ಹೇಳಿಕೆ ಬ್ರೇಕಿಂಗ್ ನ್ಯೂಸ್. ಚಿದಾನಂದ ಸವದಿ ಅವರ ಸ್ನೇಹಿತ ಸುಶೀಲ್ ಕುಮಾರ್ ಮಾತಾಡಿದ್ದಾರೆ. ಚಾಲಕ ಹನುಮಂತ ವಾಹನ ಚಲಾಯಿಸುತ್ತಿದ್ರು, ಅಪಘಾತ ಆಗ್ತಿದ್ದ ಹಾಗೇನೆ 108 ಕರೆ ಮಾಡಿದ್ವಿ. ಘಟನಾ ಸ್ಥಳಕ್ಕೆ ಚಿದಾನಂದ ಸವದಿ ಮರಳಿ ಬಂದರು, ಬಿಕಾಸ್ ಇನ್ನೊಂದು ಕಾರಲ್ಲಿ ಇದ್ರಲ್ಲ ಅವ್ರು ವಾಪಸ್ ಬಂದರು. ಚಿದಾನಂದ ಸವದಿ ಸ್ನೇಹಿತ ಸುಶೀಲ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಆಕ್ಸಿಡೆಂಟ್ ಆದಂಥ ಕಾರಲ್ಲಿ ಇರಲಿಲ್ಲ, ಅವರು ಮುಂದಿನ ಗಾಡಿಯಲ್ಲಿದ್ದರು. ಆಕ್ಸಿಡೆಂಟ್ ಅಂತ ಕಾರಿಗೂ ಆಗ ಆ ಗಾಡಿಗೂ ಸುಮಾರು 40 ಒಂದು ಅಂತರ ಇತ್ತು. ಅವು ಒಟ್ಟಿಗೆ ಹೋದವರು, ಬೇರೆ ಬೇರೆ ಡಿಸ್ಟೆನ್ಸ್ ಹೆಂಗೆ ಕ್ರಿಯೇಟ್ ಆಯಿತು ಏನು? ನಾವು ಹಿಂದೆ ಇಡ್ತಾರಲ್ಲಿ ಚಾ ಕುಡಿಲಿಕ್ಕಂತ ಹೇಳ್ಕೊಂಡಿದ್ವಿ, ಅವ್ರು ಹಾಗೆ ನೇರವಾಗಿ ಅವ್ರು ಯಾರಿಗೂ ಚಾ ಕುಡಿದಿರಲಿಲ್ಲ ಅಂದರೆ ಅವರು ಮುಂದೆ ಹೋಗ್ಬಿಟ್ರು. ಹಿಂಗಾಗಿ ಅವ್ರಿಗೆ ನಮ್ಗೆ ಸ್ವಲ್ಪ ವ್ಯತ್ಯಾಸ ಆಗಿದೆ. ಅಪಘಾತ ಆದ ಕಾರಿನಲ್ಲಿ ನೀವಿದ್ರ ಸರ್? ಅಪಘಾತ ಆದ ಕಾರಿನಲ್ಲಿ ನಾನಿದ್ದೆ. ಯಾವ ರೀತಿ ಆಯ್ತು ಸರ್ ಅಂದರೆ ನೀವು ಸ್ವಲ್ಪ ವಿವರಿಸ್ಬೋದಾ? ನಾವು ಅಂಜನಾಳ್ ಕಡೆಯಿಂದ ಬರ್ತಾ ಇದ್ವಿ ಬಿಜಾಪುರ ಕಡೆ. ಇನ್ನೊಂದು 2 ನಾವು ಬಿಜಾಪುರ ತಲುಪುವಂಥ ಟೈಮಲ್ಲಿ ಮ್ಯಾಗೇರಿ ಕ್ರಾಸ್ ಬಳಿ ಎಡಗಡೆಯಿಂದ ಸಡನ್ನಾಗಿ ದ್ವಿಚಕ್ರ ವಾಹನ ಮೇಲೆ ಅಡ್ಡ ಬಂದ ಅವನು. ನಮ್ಮ ಡ್ರೈವರ್ ಹನುಮಂತ್ ಸಿಂಗ್ ಅವನನ್ನು ಓಡಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟ, ಆದರೂ ಆತ ಗಾಡಿ ಸಿಕ್ಕು. ದಾಖಲೆ ಮಾಡಿದ್ರೆ? ಹೌದು, ನಾನು ಇಲ್ಲ, ನನ್ನ ಮೊಬೈಲಲ್ಲಿ
ಕಾಲ್ ಮಾಡಿದ್ವಿ, ವಾಟ್ಸಪ್ ನಂಬರ್ ಇದೆ, ನಾನೇ ಮಾಡಿದ್ದೆ 108ಗೆ. ನಾವೇ ಲೊಕೇಶನ್ ಶೇರ್ ಮಾಡಿದ್ವಿ, ನಾವೇ ಪೊಲೀಸರಿಗೆ ಮಾಹಿತಿ ನಾವೇ ಕೊಟ್ಟಿದ್ದೇವೆ. ನಾನೇ ಸ್ವತಃ ಆ ವ್ಯಕ್ತಿಯನ್ನು ಕರ್ಕೊಂಡು ಬಾಗಲಕೋಟೆ ಗೋಲ್ಡ್ ಹಾಸ್ಪಿಟಲ್ಗೆ ನಾನೇ ಕರ್ಕೊಂಡು ಹೋಗಿದ್ದೆ ಅವರನ್ನು. ಅಲ್ಲಿ ಮತ್ತೆ ಇನ್ನಿಬ್ಬರು ಸ್ನೇಹಿತರು ಇದ್ದರು, ಅವರು ಕೂಡ ಬಂದಿದ್ದರು. ನಮ್ಮ ಕಾರಲ್ಲಿ ಒಂದು 4-5 ಜನ, ಇನ್ನೊಂದು ಕಾರಲ್ಲಿ ಒಂದು 4-5 ಜನ, ಒಟ್ಟು 10 ಜನ ಇದ್ವಿ ನಾವು. ಮತ್ತೆ ಪ್ರವಾಸ ಅಂದಮೇಲೆ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇರ್ತದೆ, ಒಂದೊಮ್ಮೆ ಆ ಕಡೆ ಒಂದು ಆ ಗಾಡಿ, ಒಂದು ಸ್ವಲ್ಪ ಈ ಗಾಡಿ, 5:40 ಸುಮಾರಿಗೆ ಆಕ್ಸಿಡೆಂಟ್ ಆಗಿದೆ. ಸೋದರ ಕಾರಲ್ಲ, ಚಿದಾನಂದ ಸರ್ ಮುಂದಿನ ಕಾರಲ್ಲಿದ್ದರು, ನಾನು ಸಂತೋಷ್ ಸಾವರ್ಕರ್ ಅವರು ಮತ್ತು ಸಚಿನ್ ಗುರ್ಲಿ ಸ್ವಲ್ಪ ಗಡಿ ಅವರು ನಾವು ಈ ಕಾರಲ್ಲಿ ಇದ್ವಿ. ನೀವು ಮುಂದುವರಿಯುತ್ತೆ, ಮತ್ತೊಂದು ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತಾರಿ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಗೊಂದಲ. ದೆಹಲಿಗೆ ಬಂದಿದ್ದಾರೆ ಗಣಿ ಸಚಿವ ಮುರುಗೇಶ್ ನಿರಾಣಿ ಅವರು. ಬಿಜೆಪಿ ಹೈಕಮಾಂಡ್ ನಾಯಕರ ಭೇಟಿ ಮಾಡೋದಕ್ಕೆ ಬಂದಿದ್ದಾರೆ ಮುರುಗೇಶ್ ನಿರಾಣಿ. ಬ್ರೇಕಿಂಗ್ ನ್ಯೂಸ್. ನಾಯಕತ್ವ ಬದಲಾವಣೆ ವಿಚಾರ, ಅಲ್ಲಿಗೆ ಪೊಲೀಸ್ ಸ್ಟಾಪ್ ಇಡೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇದೀಗ ಮುರುಗೇಶ್ ನಿರಾಣಿ ಅವರು ಗಣಿ ಸಚಿವರು ದೆಹಲಿಗೆ ಬಂದಿದ್ದಾರೆ. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರಂತೆ. ಅಮಿತ್ ಶಾ ಮತ್ತು JP ನಡ್ಡಾ ಅವರ ಭೇಟಿ ಮಾಡುವ ಸಾಧ್ಯತೆ ಇದೆಯಂತೆ. ಭೇಟಿ ಸಾಧ್ಯತೆ ಇದೆಯಾ ಅಂದರೆ ಅದನ್ನು ಅಲ್ಲಗೆಳೆದರು ಮುರುಗೇಶ್ ನಿರಾಣಿ ಅವರು. ವೈಯಕ್ತಿಕ ಕಾರಣಕ್ಕೆ ದೆಹಲಿಗೆ ಬಂದಿದ್ದೀನಿ ಅಂತ ಸ್ಪಷ್ಟನೆ ಕೊಟ್ಟರು. ಹೈಕಮಾಂಡ್ ನಾಯಕರ ಭೇಟಿ ಮಾಡಲ್ಲ, ಸಂಜೆ ಬೆಂಗಳೂರಿಗೆ ವಾಪಸ್ ಹೋಗ್ತೀನಿ ನಾನು ಅಂತ ಮುರುಗೇಶ್ ನಿರಾಣಿ ಅವರು ಹೇಳಿಕೆ ಕೊಟ್ಟರು. ಇನ್ನು ಕೇಂದ್ರ ಆರೋಗ್ಯ ಸಚಿವರ ಭೇಟಿಗೆ ಡಾಕ್ಟರ್ ಸುಧಾಕರ್ ಕೂಡ ಹೋಗಿದ್ದಾರೆ. ನಿರಾಣಿ ಅವರ ಹೋದ ವಿಮಾನದಲ್ಲೇ ದೆಹಲಿಗೆ ಸುಧಾಕರ್ ಅವರು ಕೂಡ ಬಂದರು. ಯಾರು ಬುಲಾ ಕೊಟ್ಟಿಲ್ಲ, ನಮ್ಮ ಸ್ವಂತ ಕೆಲ್ಸಕ್ಕೆ ಬಂದಿದ್ದೀವಿ. ಯಾರು ಕರೆದಿಲ್ಲ ಸರ್? ಯಾರು ಕರೆದಿಲ್ಲ. ಹೈಕಮಾಂಡ್ ಭೇಟಿ ಮಾಡ್ತೀರ? ಇಲ್ಲ ಸರ್. ಅಮಿತ್ ಶಾ ಅವರ ನನ್ನ ಜೋಡಿ ಯಾರಾದ್ರೂ ಒಬ್ರು ಬನ್ನಿ, ಬೇಕಾದ್ರೆ ಎಲ್ಲೆಲ್ಲಿ ಹೋಗ್ತೀನಿ ಹೇಳ್ತೀನಿ. ಅಮಿತ್ ಶಾ ಕಚೇರಿಯಿಂದ ನಿಮ್ಗೆ ಗುಲಾಬ್ ಬಂದಿದೆ ಅಂತ ಸುದ್ದಿ ಇಲ್ವಾ ಸರ್? ಮೇಕೆದಾಟು ಯೋಜನೆ ಪೂರ್ಣ ಮಾಡ್ತೀವಿ, ಅದನ್ನು ತಡೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಬೇಕು ಅಂದುಕೊಂಡಿರುವಂತಹ ಬೃಹತ್ ಯೋಜನೆ ಅದು, ಮೇಕೆದಾಟಲ್ಲಿ ಅಣೆಕಟ್ಟು ಕಟ್ಟುವ ಯೋಜನೆ. ಈಗಾಗಲೇ ನಿನ್ನೆಯಿಂದ ಮತ್ತಷ್ಟು ಬೆಳವಣಿಗೆ ಪಡ್ಕೊಂಡಿತ್ತದು, ಯಾಕೆಂದರೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರೊಂದು ಪತ್ರ ಬೇರೆ ಬರೆದ್ಬಿಟ್ಟಿದ್ರು. ಈಗ ಯಡಿಯೂರಪ್ಪನವರು ಹೇಳ್ತಿದ್ದಾರೆ ಈ ಯೋಜನೆಯನ್ನು ನಾವು ಪೂರ್ಣ ಮಾಡ್ತೀವಿ, ಅದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಸೌಹಾರ್ದಯುತವಾಗಿ ಬಗೆಹರಿಸೋದಕ್ಕೆ ಮುಂದಾಗಿದೆ, ಅದಕ್ಕಾಗಿಯೇ ನಾನು ಕೂಡ ಪತ್ರ ಬರೆದಿದ್ದೀನಿ, ಯೋಜನೆಯನ್ನು ಮುಂದುವರಿಸ್ತೇವೆ ಎಂದರು ಮುಖ್ಯಮಂತ್ರಿಗಳು. ನಮಗೆಲ್ಲ ಅನುಕೂಲಕರವಾಗಿದೆ, ಯಾವ ಕಾರಣಕ್ಕೂ ಅದು ನಿಲ್ಲಿಸೋ ಪ್ರಶ್ನೆ ಇಲ್ಲ. ಕಾನೂನು ಚೌಕಟ್ಟಲ್ಲೇ ಮೇಕೆದಾಟು ಯೋಜನೆಯನ್ನು ಜಾರಿಗೆ ತರುತ್ತೇವೆ, ಅದನ್ನು ಪೂರ್ಣ ಮಾಡ್ತೇವೆ. ಅದನ್ನು ತಡೆಯೋದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ನಾನು ಆ ಮುಖ್ಯಮಂತ್ರಿಗಳು ವಿನಂತಿ ಮಾಡಿದ್ದೆ, ಎಲ್ಲರೂ ಸೌಹಾರ್ದಯುತವಾಗಿ ಮಾಡೋಣ, ಇಬ್ಬರಿಗೂ ಅನುಕೂಲ ಆಗುತ್ತೆ ಅಂತ. ಅವ್ರು ಯಾಕೋ ಅದಕ್ಕೆ ಸರಿಯಾಗಿ ಸ್ಪಂದಿಸಲಿಲ್ಲ. ಆದರೂ ಸಹ ನಾವು ಮೇಕೆದಾಟು ಯೋಜನೆಯನ್ನು ಜಾರಿ ಮಾಡ್ತೇವೆ, ಅದ್ರ ಬಗ್ಗೆ ಯಾವುದೇ ಅನುಮಾನ ರಾಜ್ಯದ ಜನತೆಗೆ ಬೇಡ. ಆ ಬಗ್ಗೆ ನಮಗೆಲ್ಲ ಅನುಕೂಲಕರವಾಗಿದೆ, ಯಾವ ಕಾರಣಕ್ಕೂ ಅದು ನಿಲ್ಲಿಸೋ ಪ್ರಶ್ನೆ ಇಲ್ಲ. ಕಾನೂನು ಚೌಕಟ್ಟಲ್ಲೇ ಮೇಕೆದಾಟು ಯೋಜನೆಯನ್ನು ಜಾರಿಗೆ ತರುತ್ತೇವೆ, ಅದನ್ನು ಪೂರ್ಣ ಮಾಡ್ತೇವೆ. ಅದನ್ನು ತಡೆಯೋದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ನಾನು ಆ ಮುಖ್ಯಮಂತ್ರಿಗಳು ವಿನಂತಿ ಮಾಡಿದ್ದೆ, ಎಲ್ಲರೂ ಸೌಹಾರ್ದಯುತವಾಗಿ ಮಾಡೋಣ, ಇಬ್ಬರಿಗೂ ಅನುಕೂಲ ಆಗುತ್ತೆ ಅಂತ. ಅವ್ರು ಯಾಕೋ ಅದಕ್ಕೆ ಸರಿಯಾಗಿ ಸ್ಪಂದಿಸಲಿಲ್ಲ. ಆದರೂ ಸಹ ನಾವು ಮೇಕೆದಾಟು ಯೋಜನೆಯನ್ನು ಜಾರಿ ಮಾಡ್ತೇವೆ, ಅದ್ರ ಬಗ್ಗೆ ಯಾವುದೇ ಅನುಮಾನ ರಾಜ್ಯದ ಜನತೆಗೆ. ಬೆಂಗಳೂರಿನಲ್ಲಿ ಬಿಲ್ಡರ್ ಮದನ್ ಕೊಲೆ ಕೇಸ್, ಇಬ್ಬರು ಆರೋಪಿಗಳ ಮೇಲೆ ಇದೀಗ ಪೊಲೀಸರು ಫೈರ್ ಮಾಡಿದ್ರು. ನಿನ್ನೆ ಅರೆಸ್ಟ್ ಆಗಿದ್ದಂತಹ ಮಹೇಶ್ ಮತ್ತು ನವೀನ್ ಅವರಿಬ್ಬರ ಕಾಲಿಗೆ ಗುಂಡೇಟು ಬಿತ್ತು, ಯಾಕೆ ಏನು ನೋಡೋಣ. ಬ್ರೇಕಿಂಗ್ ನ್ಯೂಸ್. ಸ್ಪಾಟ್ ಇನ್ಸ್ಪೆಕ್ಷನ್, ಸ್ಥಳ ಮಹಜರು ಅದನ್ನು ಮಾಡಿಸ್ಬೇಕಲ್ಲ, ಹಾಗಾಗಿ ಅಲ್ಲಿ ಕರ್ಕೊಂಡು ಹೋಗಿದ್ರು. ಆಗ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರಂತೆ ಮಹೇಶ್ ಮತ್ತು ನವೀನ್, ಇಬ್ಬರ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ರು. ಬನಶಂಕರಿ ದೇವಸ್ಥಾನದ ಹತ್ರ ಕಳೆದ ವಾರ ನಡೆದಿದ್ದ ಕೊಲೆ ಇದು. ಮದನ್ ಅವ್ರನ್ನ 28 ಬಾರಿ ಕೊಚ್ಚಿ ಕೊಲೆ ಮಾಡಲಾಗಿತ್ತು. 6 ಜನ ಆರೋಪಿಗಳಿಂದ ಮದನ್ ಕೊಲೆ ಆಗಿತ್ತು. ಕೊಲೆಯ ದೃಶ್ಯ CCTV ಕ್ಯಾಮರಾದಲ್ಲಿ ಕೂಡ ಸೆರೆಯಾಗಿತ್ತು. ಇದೀಗ ಎಡಭಾಗದ ತೋರಿಸ್ತಾ ಇದ್ದೀವಿ ನೋಡಿ, ಹೆಂಗೆ ಕೊಲೆ ಮಾಡಿದ್ರು ಅಂತ. ಅದಾದಮೇಲೆ ಆ ಕೊಲೆ ಆರೋಪಿಗಳನ್ನ ಕರ್ಕೊಂಡು ಸ್ಥಳ ಮಹಜರು ಕರ್ಕೊಂಡು ಹೋಗಿದ್ರು. ಆ ಜಾಗದಲ್ಲಿ ತಪ್ಪಿಸ್ಕೊಳ್ಳೋ ಟ್ರೈ ಮಾಡಿದ್ರು. ಆಗ ಪೊಲೀಸರು ಇಬ್ಬರ ಕಾಲಿಗೆ ಗುಂಡೇಟು ಹೊಡೆದರು.
ಸಿಸಿಟಿವಿಲಿ ಸೆರೆಯಾಗಿರುವಂತಹ ದೃಶ್ಯ. ಮದನ್ ಬಿಲ್ಡರ್ ಮದನ್ ಅವರ ಹತ್ಯೆ, ಕಾರ್ ಡೋರ್ ತೆಗೆದು ಒಳ್ಳೆ ಏನೋ ಯಾವುದೋ ನಾನ್ ವೆಜ್ ಕಟ್ ಮಾಡ್ದಂಗೆ ಅವರು ಹತ್ತಾರು ಬಾರಿ ಇರಿದಿದ್ರು ಕೊಲೆ ಮಾಡೋದಕ್ಕೆ. ಆರೋಪಿಗಳು ದನ್ನೇ ಅರೆಸ್ಟ್ ಆಗಿದ್ರು. ಇವತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಕರ್ಕೊಂಡೋದಾಗ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ರಂತೆ. ಆಗ ಪೊಲೀಸರು ಅವ್ರ ಕಾಲಿಗೆ ಗುಂಡೇಟ್ ಹೊಡೆದ್ರು. ಈಗ ಸದ್ಯಕ್ಕೆ ಆಸ್ಪತ್ರೆ ಟ್ರೀಟ್ಮೆಂಟ್. ಠಾಣೆಯಲ್ಲೇ ಯೋಗ ವ್ಯಾಯಾಮ, ಎಷ್ಟೇ ಒತ್ತಡ ಇದ್ರೂ ಡೈಲಿ ವರ್ಕೌಟ್. ಬೆಂಗಳೂರು ಪೊಲೀಸ್ ಈಗ ಫಿಟ್ ಅಂಡ್ ಫೈನ್, ಖಾಕಿ ಫಿಟ್ ಮಂತ್ರ. ಬೆಂಗಳೂರು ಪೊಲೀಸರಿಗೆ ಫಿಟ್ನೆಸ್ ಮಂತ್ರ ಶುರುವಾಯಿತು. ಪೊಲೀಸರಿಗೆ ಫಿಟ್ ಅಂಡ್ ಫೈನ್ ಟಾರ್ಗೆಟ್ ಕೊಟ್ಟಿದ್ದಾರೆ. ದಕ್ಷಿಣ ವಿಭಾಗದ ಪೊಲೀಸರಿಗೆ ಟಾರ್ಗೆಟ್ ಫಿಕ್ಸ್. ಬ್ರೇಕಿಂಗ್ ನ್ಯೂಸ್. ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರು ಅವರ ಜಿಮ್ ವರ್ಕೌಟ್. ಪೊಲೀಸ್ ಠಾಣೆ ಮುಂದೆನೆ ಯೋಗ ಜಿಮ್. ಪೊಲೀಸರ ಆರೋಗ್ಯ ದೃಷ್ಟಿಯಿಂದ ದೈಹಿಕ ಕಸರತ್ತು ಶುರುವಾಯಿತು. ನನ್ನ ಪ್ರಕಾರ ವೆರಿ ಗುಡ್. ಪ್ರತಿ ರಾತ್ರಿ 8:30 ಠಾಣೆ ಮುಂದೆ ಕಸರತ್ತು ನಡೆಯುತ್ತೆ. ಡಿಪ್ಸ್ ಹೊಡೆಯೋದು ಎಲ್ಲ ಮಾಡಿಸ್ತಾರೆ. ಸಿಬ್ಬಂದಿಗಳನ್ನು ಹೊತ್ಕೊಂಡು ಸಾಗೋದು. ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರಿಗೆ ಫಿಟ್ನೆಸ್ ಮಂತ್ರ. ಪ್ರತಿದಿನ ರಾತ್ರಿ 8:30. ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಅಲ್ಲಿ ಹೋಗಿದ್ರು. ಹೇಗೆಲ್ಲ ಮಾಡ್ತಾರೆ ಪೊಲೀಸರು ಅಂತ ಒಂದು ರಿಪೋರ್ಟ್ ರೆಡಿ ಮಾಡೋದಕ್ಕೆ. ಓವರ್ ಟು ಯು ಗಂಗಾಧರ್. ಕೋವಿಡ್ ಸಂದರ್ಭದಲ್ಲಿ ಪೊಲೀಸರು ಫ್ರಂಟ್ಲೈನ್ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದರ ನಡುವೆ ಅವರಲ್ಲೂ ಕೂಡ ಒಂದ್ ಕಡೆ ಲಾ ಅಂಡ್ ಆರ್ಡರ್, ಮತ್ತೊಂದ್ ಕಡೆ ಈ ಒಂದು ಕೋವಿಡ್ನ ಒಂದು ಸಂದರ್ಭದಲ್ಲಿ ಕೆಲಸ ಕೂಡ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಅವರಲ್ಲೂ ಕೂಡ ಸಾಕಷ್ಟು ಒತ್ತಡ ಮತ್ತೆ ನಿರುತ್ಸಾಹ ಅವರಲ್ಲಿ ಕಾಣಿಸ್ತಾ ಇತ್ತು. ಆದರೆ ಇದನ್ನ ಹೊರತುಪಡಿಸಿ ಪೊಲೀಸ್ ಸಿಬ್ಬಂದಿಯಲ್ಲಿ ಉತ್ಸಾಹ ಮತ್ತೆ ಒಂದು ಫಿಟ್ನೆಸ್ ಆಗಿರಲು ಒಂದು ಹೊಸ ಮಂತ್ರದ ಮೊರೆ ಹೋಗಿದ್ದಾರೆ. ನಾನು ನಿಮಗೆ ಒಂದು ದೃಶ್ಯಾವಳಿಯನ್ನು ತೋರಿಸ್ತೇನೆ. ಆ ದೃಶ್ಯಾವಳಿ ನೋಡಿದ್ರೆ ನಿಮಗೂ ಕೂಡ ಎಲ್ಲಿದು ಅಂತ ಆಶ್ಚರ್ಯ ಆಗ್ಬೋದು. ನಮ್ಮ ಎಡಭಾಗದಲ್ಲಿ ನಿಮಗೆ ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡ್ಬೋದು, ಇದೇನಪ್ಪ ರಸ್ತೆಯ ಒಂದು ಮಧ್ಯದಲ್ಲಿ ಪೊಲೀಸರು ಈ ರೀತಿ ವ್ಯಾಯಾಮ ಮಾಡ್ತಾ ಇದ್ದಾರೆ. ಅದು ಇಷ್ಟೊತ್ತಿನಲ್ಲಿ ಅನ್ನೋ ಒಂದು ನಿಮಗೂ ಕೂಡ ಒಂದು ಅನಿಸ್ಬೋದು, ಏನಿದು ಯಾರು ಇದು ಎಲ್ಲ ಮಾಡ್ತಾ ಇರೋದು ಅಂತ. ಆದರೆ ಈ ರೀತಿಯ ಒಂದು ವ್ಯಾಯಾಮ ಮತ್ತು ಈ ರೀತಿಯ ಒಂದು ಫಿಟ್ನೆಸ್ ಅನ್ನು ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇರುವಂಥದ್ದು ಒಂದು ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಈ ರೀತಿಯ ಒಂದು ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೂ ಕೂಡ ಪ್ರತಿದಿನ 8 ಗಂಟೆಗೆ ಕಳೆದ ಒಂದು ಗಂಟೆಯ ಅವಧಿಗಳಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ಇಲ್ಲಿ ಜಿಮ್ನಾಸ್ಟಿಕ್ ಮತ್ತು ಯೋಗ ಮಾಡೋದ್ರ ಮತ್ತು ವ್ಯಾಯಾಮ ಮಾಡೋ ಮೂಲಕ ಎಲ್ಲರಲ್ಲೂ ಕೂಡ ಒಂದು ಉತ್ಸಾಹ ಮತ್ತು ಫಿಟ್ನೆಸ್ ಇರೋಕ್ಕೋಸ್ಕರ ಎಲ್ಲರೂ ಕೂಡ ಚೆನ್ನಾಗಿರಬೇಕು, ಆರೋಗ್ಯವಾಗಿ ಸದೃಢವಾಗಬೇಕು, ದೇಹ ಸದೃಢವಾಗಿರಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಜಿಮ್ನಾಸ್ಟಿಕ್ನ ಒಂದು ಟ್ರೈನರನ್ನು ಕರೆದುಕೊಂಡು ಇನ್ಸ್ಪೆಕ್ಟರ್ ಜನಾರ್ದನ್ ಅವರು ಈ ರೀತಿಯ ಒಂದು ಹೊಸ ಒಂದು ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಎಲ್ಲರೂ ಕೂಡ ಒಂದು ಹೆಲ್ತಿಯಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಈ ರೀತಿಯ ಒಂದು ವ್ಯಾಯಾಮವನ್ನು ಮಾಡ್ತಾ ಇದ್ದಾರೆ. ಜಿಮ್ನಾಸ್ಟಿಕ್ಸ್ ಟ್ರೈನರ್ ಏನಿದ್ದಾರೆ ಆರ್ಯನ್ ಅಂತೇಳಿ, ಅವರ ಮೂಲಕ ಈ ಪ್ರತಿನಿತ್ಯ ಸ್ಟೇಷನ್ನ ಮುಂಭಾಗದ ರಸ್ತೆಯಲ್ಲೇ ಪ್ರತಿನಿತ್ಯ ಎಲ್ಲರೂ ಕೂಡ ಹಾಜರಾಗಿ ಈ ರೀತಿಯ ಪ್ಲಾನಿಂಗ್ಸನ್ನು ಮಾಡ್ತಾ ಇರುವಂಥದ್ದು ಒಂದು ವ್ಯಾಯಾಮ ಮತ್ತು ಅವರೊಂದು ಎಲ್ಲರಲ್ಲಿ ಕೂಡ ಕ್ಯಾರಿ ಬೇರೆ ಬೇರೆ ರೀತಿಯ ಒಂದು ಹೊಸ ಹೊಸ ವ್ಯಾಯಾಮಗಳನ್ನು ಮಾಡುವ ಮೂಲಕ ಎಲ್ಲ ಮಾಡ್ತಾ ಇದ್ದಾರೆ. ಸದ್ಯ ಇಲ್ಲಿ ಇನ್ಸ್ಪೆಕ್ಟರ್ ಜನಾರ್ದನ್ ಇದ್ದಾರೆ, ಅವರನ್ನು ಮಾತಾಡಿಸ್ತೀನಿ. ಈ ರೀತಿಯ ಪ್ಲಾನಿಂಗ್ ಹೇಗೆ ಬಂತು ಮತ್ತು ಅವ್ರ ರೆಸ್ಪಾನ್ಸ್ ಸಿಬ್ಬಂದಿಯ ರೆಸ್ಪಾನ್ಸ್ ಮತ್ತು ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಸರ್, ಮೊದಲನೇದಾಗಿ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಫ್ರಂಟ್ ಲೈನ್ಸ್ ವರ್ಕರ್ಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಒಂದು ಪ್ರೆಷರ್ ಅನ್ನೋದು ಇರುತ್ತೆ, ಒಂದು ಕಡೆ ಲಾ ಅಂಡ್ ಆರ್ಡರ್ ಮತ್ತು ಈ ಕಡೆ ಮಾಡಬೇಕು. ಈ ಸಂದರ್ಭದಲ್ಲಿ ಈ ರೀತಿ ಜಿಮ್ನಾಸ್ಟಿಕ್ ಮಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿಮಗೆ ಅದು ಪ್ಲಾನ್ ಹೆಂಗೆ ಬಂತು ಏನು? ಈ ಒಂದು ಕೋವಿಡ್ ಸಂದರ್ಭದಲ್ಲಿ ನಮಗೆ ಸುಮಾರು ಒಂದು 2 ತಿಂಗಳಿಂದ ಎಲ್ಲರೂ ಹೇಳ್ತಾ ಇದ್ರು ಹೆಲ್ತ್ ಮೇಂಟೈನ್ ಮಾಡ್ಕೊಳ್ಬೇಕು, ನಿಮ್ದೆಲ್ಲ ನಮ್ಮ ಹಿರಿಯ ಸೀನಿಯರ್ ಆಫೀಸರ್ಸ್ ಎಲ್ಲ ಹೇಳ್ತಾ ಇದ್ರು. ನೋಡಿ, ಸುಮಾರು ಈಗ 1-1.5 ತಿಂಗಳಲ್ಲಿ ಸುಮಾರು ಇದರಿಂದ ನಮ್ಮ ಸಿಬ್ಬಂದಿಗಳಿಗೆ ಕೆಲವರಿಗೆ ವೆಯ್ಟ್ ಲಾಸ್ ಆಗಿದೆ, ಮತ್ತು ಈ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋರಿಗೆ ಕೆಲವರಿಗೆ ಯೋಗ ಥೆರಪಿ ಮಾಡಿಸಿದ್ವಿ. ಅದರಲ್ಲಿ ತ್ರಾಟಕ ಅಂತ ಹೇಳ್ಬಿಟ್ಟು ಆ ಕಣ್ಣನ್ನು ಹಿಂಗೆಲ್ಲ ಒಂದು ಬೆಳಕಿಟ್ಬಿಟ್ಟು ಈ ಥರ ಎಲ್ಲ ತಿರುಗಿಸ್ತಾರೆ, ಆ ಥರ ಎಲ್ಲ ತಿರುಗಿಸೋದ್ರಿಂದ ಅವ್ರಿಗೆ ಕಂಪ್ಯೂಟರ್ ವರ್ಕ್ ಮಾಡೋದಕ್ಕೆ ನಾಳೆ ಬಂದಾಗ ಮತ್ತೆ ಉತ್ಸಾಹ ಬರೋಂಥದ್ದು. ಹೇಗೆ ಸರ್ ಈ ಒಂದು ಟ್ರೈನಿಂಗು? ಆ ರೆಸ್ಪಾನ್ಸ್ ಸಿಬ್ಬಂದಿಯಲ್ಲಿ ಕೆಲವರು 1-2 ಸರಿ ಬರ್ತಾರೆ, ಪ್ರತಿನಿತ್ಯ ಮಾಡೋದ್ರಿಂದ ಇದು ಒಂಥರ ಡ್ಯೂಟಿ ಥರನೇ, ಹೇಗಿದ್ದಾರೆ ಸರ್ ರೆಸ್ಪಾನ್ಸು? ಯಾವ ಥರ ರೆಸ್ಪಾನ್ಸ್? ಎಲ್ಲ ತುಂಬ ಚೆನ್ನಾಗಿದೆ. ಫಸ್ಟು ಒಂದು ಸ್ವಲ್ಪ ಅವ್ರಿಗೂ ಎಲ್ಲ ಇಲ್ಲಿ ರೋಡಲ್ಲಿ ಹೆಂಗೆ ನಿಂತ್ಕೊಂಡು ಮಾಡೋದು ಅಂತ ಅನಿಸ್ತಾ ಇತ್ತು. ಇವಾಗ ಅವ್ರಿಗೆಲ್ಲ ಖುಷಿಯಿಂದ ತಾವೇ ನೋಡ್ತಾ ಇದ್ರೆ ಎಲ್ಲ ಖುಷಿಯಿಂದ ಮಾಡ್ತಾರೆ. ಜೊತೆಗೆ ಈಗ ಟ್ರೈನರ್ ಜಿಮ್ನಾಸ್ಟಿಕ್ಸ್ ಟ್ರೈನರ್ ಏನು ಅರೇನಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ. ಈ ಒಂದು ಜಿಮ್ನಾಸ್ಟ್ ಮಾಡೋದ್ರಿಂದ ಯಾವ ರೀತಿ ಉಪಯೋಗ ಆಗುತ್ತೆ, ಜೊತೆಗೆ ಇವ್ರ ಜೊತೆ ರೆಸ್ಪಾನ್ಸ್ ಹೇಗೆ ಮಾಡ್ತಾ ಇದ್ದಾರೆ ಅಂತ
ಎಸ್ ಸರ್, ನೀವು ಈ ಜಿಮ್ನಾಸ್ಟಿಕ್ ಮಾಡಿಸ್ತಾ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀರಿ ಒಂದು ಕಳೆದ ಒಂದು ವಾರದಿಂದ, ಇದರಿಂದ ಏನು ಉಪಯೋಗ ಆಗುತ್ತೆ ಮತ್ತು ಪೊಲೀಸ್ ಸಿಬ್ಬಂದಿ ರೆಸ್ಪಾನ್ಸ್ ಹೆಂಗಿದೆ? ಸರ್, ಜಿಮ್ನಾಸ್ಟಿಕ್ಸ್ ಮಾಡೋದ್ರಿಂದ ಮೈಂಡ್ ಕಂಟ್ರೋಲ್ ಬರುತ್ತೆ, ಪವರ್, ಸ್ಟ್ರೆಂತ್, ಎಂಡ್ಯೂರೆನ್ಸ್, ಅಜಿಲಿಟಿ, ಬಾಡಿ ಫುಲ್ ಫಿಟ್ ಆಗಿರುತ್ತೆ, ಹೆಲ್ದಿಯಾಗಿರ್ತೀರ, ಯಾ ಎಂಥಾದರೂ ರೋಗ ಬರಲ್ಲ ಬಾಡಿಯಲ್ಲಿ, ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ. ಮತ್ತು ನಮ್ಮ ಪೊಲೀಸ್ ಪರ್ಸ್ನಲ್ಸಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ತುಂಬ ಚೆನ್ನಾಗಿ ಕೋಪ ಮಾಡ್ತಿದ್ದಾರೆ, ಅಷ್ಟು ಅದು ಇಂಟ್ರೆಸ್ಟ್ ತೋರಿಸಿ ಡೈಲಿ ಅವ್ರು ಬರ್ತಾರೆ, ಟೈಮಿಗೆ ಬಂದು ಚೆನ್ನಾಗಿ ಮಾಡ್ತಿದ್ದಾರೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಇದಿಷ್ಟು ಜಿಮ್ ಟ್ರೈನರ್ ಜಿಮ್ನಾಸ್ಟಿಕ್ಸ್ ಟ್ರೈನರ್ ಆಗಿರುವಂತಹ ರೇಣುರ ಮತ್ತು ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ ಗಾಡಿ ಪೂರ್ತಿ ಭಾರತದ